ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮಂತ್ ಯಾವ ಅದು ಮೇ ಅದು ಮಂತ್ಲಿ ಕರೆಂಟ್ ಅಫೇರ್ಸ್ ಸೀರೀಸ್ ನಿಮ್ಗೆ ಗೊತ್ತಿರೋ ನಾನು ಪರ್ ಮಂತ್ ಕರೆಂಟ್ ಅಫೇರ್ ಸೀರೀಸ್ ಮಾಡ್ತೀನಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದೆ ನೋಡಿಕೊಂಡು ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಎಸ್ಪೆಷಲಿ ಮತ್ತು ಕೆ ಎಸ್ ಅಲ್ಲು ಕೂಡ ಒಂದಷ್ಟು ಇಂಡೆಕ್ಸಸ್ಸು ಮತ್ತು ಪ್ರಮುಖವಾಗಿರ್ತಕ್ಕಂಥ ಒಂದು ಜಿಯೋ ಪೊಲಿಟಿಕಲ್ ನ್ಯೂಸಸ್ಸು ಸೊ ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಸೊ ಇದರಲ್ಲಿ ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ತಗೊಂಡು ಬಂದಿದ್ದೀನಿ ಒಂದೊಂದು ಕ್ವೆಶನಲ್ಲಿ ಎರಡೇ ಮೂರು ಕ್ವೆಶನ್ಸ್ ಕೂಡ ನಾವು ಆನ್ಸರ್ ಮಾಡ್ಬೋದು ಅಂದರೆ ಅಂದ್ರೆ ಕ್ವಶನ್ ಅಡ್ಕೋಬಹುದು ದಯವಿಟ್ಟು ಕೊನೆಯ ತನಕ ವಿಡಿಯೋ ನೋಡಿ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಏನಿದೆ ಅದಕ್ಕೆ ಪ್ರತಿಯೊಂದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಓಕೆ ಫೈನ್ ಬನ್ನಿ ಸೊ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಇದು ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಆನ್ಲೈನ್ ಪ್ಲಾಟ್ಫಾರ್ಮ್ ಇಲ್ಲಿ ತರ್ಟಿ ಪ್ಲಸ್ ಎಜುಕೇಟರ್ಸ್ ನಿಮಗೆ ಸಿಗ್ತಾರೆ ಪ್ರತಿಯೊಂದು ಕೋರ್ಸಸ್ಗೂ ಕೂಡ ಕೋಚ್ ಮಾಡ್ತಾರೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿ ಬೋಧನಾ ವಿಧಾನ ಇರುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಆನ್ಲೈನ್ ಎಜುಕೇಟರ್ ಚಾಟ್ ಮಾಡ್ಬೋದು ಮತ್ತೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ನೀವು ಪ್ಲಸ್ ಕೋರ್ಸಸ್ನ ಆಯ್ಕೆ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದಕ್ಕೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಸ್ಟ್ರಕ್ಚರ್ ಕೋರ್ಸಸ್ ಇರುತ್ತೆ ಸೊ ಅದರದ ಒಂದು ರೇಟ್ಸ್ ನೋಡಿದ್ರೆ ನಿಮಗೆ ಒನ್ ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಹೆಚ್ಚು ಮಂತ್ ತೊಗೊಂಡ್ರೆ ಪರ್ ಮಂತ್ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂದರೆ ಪರ್ ಮಂತ್ ನೀವು ಹನ್ನೆರಡು ತಿಂಗಳಿಗೆ ತೊಗೊಂಡ್ರೆ ಒಂದು ವರ್ಷಕ್ಕೆ ಒಂದು ಮಂತ್ಗೆ ನಿಮಗೆ ಐನೂರ ರೂಪಾಯಿ ಬೀಳುತ್ತೆ ಇಲ್ಲಿ ನಿಮಗೆ ಇ ಎಮ್ ಐ ಕೂಡ ಐತೆ ಅಂದರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಒನ್ ಮಂತ್ ತೊಗೊಂಡ್ರೆ ಪರ್ ಡೇ ನಿಮಗೆ ಆಲ್ಮೋಸ್ಟು ಹದಿನೆಂಟು ರೂಪಾಯಿಗಿಂತ ಕಮ್ಮಿ ಬೀಳುತ್ತೆ ಆಯಿತಾ ಸೊ ಸಿಕ್ಸ್ ಮಂತ್ಸು ಒಂಬೈನೂರ ತೊಂಬತ್ತ್ಮೂರು ರೂಪಾಯಿ ಪರ್ ಮಂತ್ಗಾಗುತ್ತೆ ಅಂದರೆ ಜಾಸ್ತಿ ಮಂತ್ ತೊಗೊಂಡ್ರೆ ಪರ್ ಮಂತ್ ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತು ಇಲ್ಲಿ ನೀವು ಇ ಎಮ್ ಐ ಆಪ್ಷನ್ಸು ಕೂಡ ಇದೆ ಇದಕ್ಕೆ ನೀವು ಅನ್ ಅಕಾಡೆಮಿ ಯಾವ ಒಂದು ಲರ್ನಿಂಗ್ ಆ್ಯಪ್ ಇರುತ್ತೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫೈನ್ ಓಕೆ ಇದಕ್ಕೆ ಇನ್ನೂ ಡೀಟೇಲ್ಸ್ ಬೇಕನ್ನು ಕಮೆಂಟ್ ಸಿಕ್ಕಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಮತ್ತು ಇನ್ನೂ ಯಾವುದೇ ಕೋರ್ಸಸ್ ನೀವು ತೊಗೋಬೇಕಾದ್ರೂ ಈ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿ ಪುನೀತ್ ಲೈವ್ ಅಂತಕ್ಕಂಥದ್ದು ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ ಈಗೇನು ರೇಟ್ಸ್ ಇದೆ ಅದರಲ್ಲೇ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಜೊತೆ ಕೆ ಎಸ್ ಪ್ರಿಲಿಮ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ ಪಿ ಎಸ್ ಎಡ್ ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ ಫ್ರೀ ಟೆಸ್ಟ್ ಸೀರೀಸ್ ಫಸ್ಟ್ ಎರಡು ಇವನ್ ಅದು ಕೂಡ ಮುಂದೆ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಲಾಂಚ್ ಮಾಡ್ತಾರೆ ಯಾವುದೇ ಒಂದು ಕೋರ್ಸಸ್ ನೀವು ಆಯ್ಕೆ ಮಾಡ್ಕೋಬೇಕು ನಂದ ಈ ಪುನೀತ್ ಲೈವ್ ಅಂತಕ್ಕಂಥ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ ಹತ್ತು ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಓಕೆ ಫೈನ್ ಸೊ ಬನ್ನಿ ನಾವು ಇವಾಗ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊತಾ ಹೋಗೋಣ ಸೊ ಮೊದಲನೇ ಕ್ವಶನ್ಸ್ ಏನು ಹೇಳ್ತಾ ಇದೆ ಅಂದರೆ ಸಾಮಾಜಿಕವಾಗಿ ದೂರವಿಡುವ ನಿಯಮಗಳನ್ನು ಗೌರವಿಸುವ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದನ್ನು ನಿಯಮನ ಗೌರವಿಸಲು ಬಳಕೆದಾರರಿಗೆ ಸಹಾಯ ಮಾಡುವ ಬುದ್ಧಿವಂತ ಕಂಕಣವಾದ ಐ ಫೀಲ್ ಯು ಅನ್ನು ಅಭಿವೃದ್ಧಿಪಡಿಸಿದ ದೇಶವನ್ನು ಹೆಸರಿಸಿ ವಾಟ್ ಈಸ್ ಐ ಫೀಲ್ ಯು ಅಂದರೆ ಬುದ್ಧಿವಂತವಾದ ಕಂಕಣ ಅಂದರೆ ಕಂಕಣ ಅಂದರೆ ಏನು ಕೈ ಕಟ್ಟಕಂಥದ್ದು ಅಲ್ವಾ ರೆಸ್ಟ್ ಅಲ್ವಾ ರೆಸ್ಟ್ಗೆ ಅಂದರೆ ಇಂಟೆಲಿಜೆಂಟಲ್ ಇರತಕ್ಕಂಥ ಸ್ಮಾರ್ಟ್ ಬೇಸಿಸ್ ಮೇಲೆ ಇಲ್ಲಿದೆಯಲ್ಲ ಈ ಫಿಗರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಐ ಯು ಅಂತಕ್ಕಂಥ ಇದನ್ನ ಯಾವುದು ಮಾಡಿರ್ತಕ್ಕಂಥದ್ದು ಅಂತೇಳಿ ದಯವಿಟ್ಟು ನಾನು ಇಲ್ಲಿ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಕಮೆಂಟ್ ಸೆಕ್ಷನ್ ತಮ್ಮ ಆನ್ಸರ್ನ ತಿಳಿಸಿ ಸ್ನೇಹಿತರೆ ಸೊ ನಾನಿಲ್ಲಿ ಕ್ವಶನ್ ಕೇಳ್ತಾ ಇದ್ದಂಗೆ ನೀವು ಕಮೆಂಟ್ ಅಲ್ಲಿ ಪಾಸ್ ಮಾಡಿ ಆನ್ಸರ್ ಮಾಡಿ ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಸೊ ಆನ್ಸರ್ ಮಾಡಿದ್ರೆ ಅಂದ್ಕೊಂಡಿರ್ತೀನಿ ಫಾರ್ ದಿಸ್ ನೀವು ಈ ಒಂದು ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ಇಟಲಿ ಇಟಲಿ ಲಾಂಚ್ ಮಾಡಿರ್ತಕ್ಕಂಥದ್ದು ಇದೇನು ಅಂದರೆ ಒಂದು ಬಾಡಿ ನ ಮೈಂಟೈನ್ ಮಾಡುತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದನ್ನು ಹಾಕೊಂಡಾಗ ಏನಾಗುತ್ತೆ ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೇನ್ ಮಾಡೋದು ನೋಡಿದವರು ಕೂಡ ಅದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಟೇನ್ ಮಾಡ್ತಾರೆ ಮತ್ತು ನಿಮ್ಮ ಟೆಂಪ್ಚರ್ ಟೆಂಪ್ರೇಚರ್ ಎಷ್ಟು ಅಂತ ಕೂಡ ತಿಳಿಸ್ತಾ ಹೋಗುತ್ತೆ ಇದು ವೆರಿ ಚೆನ್ನಾಗಿರ್ತಕ್ಕಂಥ ಆ್ಯಪ್ ಇದು ಐ ಫಿಲ್ ಯು ಅಂತಕ್ಕಂಥ ಒಂದು ಡಿವೈಸ್ ಸೊ ನೋಡಿ ಜಿನ್ ಜಿನೋ ಆ ಬೇಸ್ಡ್ ಇಟಾಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಫಿಲ್ ಯು ಅಂತಕ್ಕಂಥ ಇಂಟೆಲಿಜೆಂಟ್ ಬ್ರೇಸ್ಲೆಟ್ನ ಹೆಲ್ಪ್ ಮಾಡಿ ಮಾಡಿರ್ತಕ್ಕಂಥ ಸೋಷಿಯಲ್ ಡಿಸ್ಟೆನ್ಸಿಂಗ್ ರೂಲ್ನ ಮಾಡೋಕ್ಕೋಸ್ಕರ ಓಕೆ ವೆರಿ ಇಂಪಾರ್ಟೆಂಟ್ ಫೈನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ನಾನು ಜಾಯ್ನ್ ಆಗಿ ಸೊ ಪುನೀತ್ ಫೋರಮ್ ಅಂತ ನೀವು ಇದಕ್ಕೋಗಿ ಸರ್ಚ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ಪುನೀತ್ ಅಂತ ಕೊಟ್ಟು ಡ್ಯಾಶ್ ಬಿಟ್ಟು ಫೋರಮ್ ಅಂತಾರೆ ಬರುತ್ತೆ ಅತ್ ಈ ಸಿಂಬಲ್ ಇರುತ್ತೆ ಪಿ ಅಂತಕ್ಕಂಥದ್ದು ಈ ಒಂದು ಗೋಲ್ಡನ್ ಕಲರಲ್ಲಿ ಸೊ ಇದನ್ನು ಜಾಯ್ನ್ ಮಾಡ್ಬೋದು ಪಿ ಡಿ ಎಫು ಕ್ವಿಝಸ್ ಕೂಡ ನೀವು ಅಟೆಂಡ್ ಮಾಡ್ಬೋದು ಯಾರು ಮಾಡಿಲ್ಲ ದಯವಿಟ್ಟು ಚಾ ಚೇಂಜ್ ಮಾಡಿ ಚಾನಲ್ನ ಜಾಯ್ನ್ ಮಾಡಿ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಮತ್ತೆ ಡೈಲಿ ಕ್ವಿಝಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸಸ್ ಎಕ್ಸಾಮ್ ಲೆವೆಲ್ ಕ್ವಿಸಸೇ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಜಾಬ್ ರಿಲೇಟೆಡ್ ಪಿ ಡಿ ಎಫ್ ನೋಟ್ಸು ಇದೆಲ್ಲ ನಿಮಗೆ ಸಿಗುತ್ತೆ ಫೈನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ರಾಷ್ಟ್ರೀಯ ಸಂಖ್ಯಶಾಸ್ತ್ರೀಯ ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ ಎನ್ ಎಸ್ ಒ ನಿಮ್ಗೆ ಗೊತ್ತಲ್ವಾ ಎನ್ ಎಸ್ ಒ ಬಗ್ಗೆ ಹೇಳಬೇಕಂದ್ರೆ ಇದು ನಮ್ಮ ದೇಶದ ಜಿ ಡಿ ಪಿಯನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ನಿಮ್ಗೆ ಗೊತ್ತಿರಬೇಕು ಮೊದಲು ಸಿ ಎಸ್ ಒ ಮಾಡ್ತಿತ್ತು ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಈಗ ಎನ್ ಸಿ ಎಸ್ ಒ ಮತ್ತು ಎನ್ ಎಸ್ ಎಸ್ ಒ ಇದೆರಡು ಮರ್ಜಾಗಿ ಎನ್ ಎಸ್ ಒ ಆಗಿದೆ ಸೊ ಈ ಎನ್ ಎಸ್ ಒ ಇವಾಗ ನಮ್ಮ ದೇಶದ ಜಿ ಡಿ ಪಿನ ನ ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ಜಿ ಡಿ ಪಿ ಅಂದ ತಕ್ಷಣ ಈ ಒಂದು ಎನ್ ಎಸ್ ಒ ತಂದಿರತಕ್ಕಂಥ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಲಾಸ್ಟ್ ಇಯರ್ ನೈನ್ಟೀನ್ ಟು ಟ್ವೆಂಟಿ ಸಾಲಿನಲ್ಲಿ ನಾವು ಭಾರತದ ಜಿ ಡಿ ಪಿ ಬೆಳವಣಿಗೆ ಎಷ್ಟಿತ್ತು ಅಂತ ಕೇಳಿರ್ತಕ್ಕಂಥ ಕ್ವೆಶನ್ ಯಾಕಂದ್ರೆ ಇದನ್ನು ನೀವು ತಿಳ್ಕೊಬೇಕು ನಮಗೆ ಲಾಸ್ಟ್ ಇಯರ್ದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಮಗೆ ಬಜೆಟ್ ಅಥವಾ ಎಕನಾಮಿಕ್ ಸರ್ವೆ ಬಂದಾಗ ಏನು ಹೇಳಿರ್ತಾರೆ ಪ್ರಿಡಿಕ್ಟ್ ಮಾಡಿರ್ತಾರೆ ಇಷ್ಟಿರುತ್ತೆ ಅಂತ ಯಾಕೆ ಅದು ಫೆಬ್ರವರಿಲಿ ಬಂದಿರುತ್ತೆ ಯಾಕಂದರೆ ಕಂಪ್ಲೀಟ್ ಒನ್ ಇಯರ್ ಆಗಬೇಕು ಅಂದರೆ ಏಪ್ರಿಲ್ ಟು ಮಾರ್ಚ್ ತನಕ ಆಗಬೇಕು ಅಲ್ವಾ ಏಪ್ರಿಲ್ ಟು ಮಾರ್ಚ್ ತನಕ ಇದು ಫೆಬ್ರವರಿಲೇ ನಮ್ಮದು ಬಜೆಟ್ ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ದು ಫಸ್ಟು ಜನವರಿ ತನಕ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಸೊ ಅದರಿಂದ ಎರಡು ಮಂತ್ ಮಿಸ್ ಆಗಿರುತ್ತೆ ಎರಡು ಮಂತದ್ದು ಟೋಟಲ್ ಬಂದ ಮೇಲೆ ಒನ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಕ್ವಾರ್ಟರ್ಲಿ ಅಂದರೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಒನ್ಸ್ ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಕ್ವಾರ್ಟರ್ ಒನ್ ಕ್ವಾರ್ಟರ್ ಟು ಕ್ವಾರ್ಟರ್ ತ್ರೀ ಅಂತ ಫೋರ್ ಮಂತ್ಸ್ ಒನ್ಸ್ ಕ್ವಾರ್ಟರ್ ತ್ರೀ ಆಯಿತಾ ಅಲ್ವಾ ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಲ್ಲಿ ನಾವು ಗೊತ್ತು ನೋಡ್ಕೋಬೇಕಾಗೆಂದ ಅಂದರೆ ಅಲ್ಲ ಸಾರಿ ಇದು ತ್ರೀ ಮಂತ್ಸ್ ಒನ್ಸ್ ಒನ್ ಟೂ ತ್ರೀ ಫೋರ್ ಓಕೆ ನಾಲ್ಕು ಕ್ವಾರ್ಟರ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ ನಾಲ್ಕು ಮೂರ್ಲಿ ಹನ್ನೆರಡು ಅಲ್ವಾ ಫೈನ್ ಮೂರು ಮೂರು ಮಂತ್ಗೆ ಒಂದೊಂದು ಸಲ ನಿಮಗೆ ಎಸ್ಟಿಮೇಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಬಟ್ ಅವರು ಎಸ್ಟಿಮೇಟ್ ಇಟ್ಕೊಳ್ಳೋದು ಕ್ವಾರ್ಟರ್ಲಿ ಬೇಸಿಸಲ್ಲಿ ಸೊ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಷ್ಟು ಜಿ ಡಿ ಪಿ ಬೆಳವಣಿಗೆ ಇತ್ತು ಅಂತ ಕೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಮಾಡಿದಿರ ಅಂದ್ಕೊಂಡಿದ್ದೀನಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇದ್ದಿದ್ದು ಓಕೆ ಸೊ ಜಿ ಡಿ ಜಿ ಡಿ ಪಿ ನಮ್ಮ ಎನ್ ಎಸ್ ಒ ಬಗ್ಗೆ ನಿಮ್ಗೆ ಹೇಳಿದೆ ಇದು ಯಾವ ಮಿನಿಸ್ಟ್ರಡಿ ಬರುತ್ತೆ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ನೋಡಿ ನಾವು ಕರೆಂಟ್ ಅಫೇರ್ ಓದಬೇಕಾದ್ರೆ ಯಾವ್ದಾದ್ರು ಒಂದು ಸಿಕ್ತು ಅಂದ್ರೆ ಅದ್ರ ರಿಲೇಟೆಡ್ ಬೇಸಿಕ್ ಹಿಂಭಾಗ ಮುಂಭಾಗ ಆ ಕಡೆ ಈ ಕಡೆ ಅದ್ರ ರಿಲೇಟೆಡ್ ಏನಿರುತ್ತೆ ಎಲ್ಲ ಓದಬೇಕಾಗತ್ತೆ ಈಗ ಎನ್ ಎಸ್ ಒ ಅಂದ ತಕ್ಷಣ ಇದು ಯಾವ ಒಂದು ಆರ್ಗನೈಸೇಷನ್ ಇದು ಏನು ಕೆಲಸ ಮಾಡುತ್ತೆ ಇದರಡಿಯಲ್ಲಿ ಏನೇನು ಬರುತ್ತೆ ಜೊತೆಗೆ ಎನ್ ಎಸ್ ಒ ಯಾವ ಒಂದು ಸಚಿವಾಲಯದ ಕೆಳಗೆ ಬರುತ್ತೆ ಅಂಕಿಅಂಶ ಅಲ್ವಾ ಒಂದು ಸಾಂಸ್ಥಿಕ ಅಥವಾ ಅಂಕಿಅಂಶ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ ಸಚಿವಾಲಯ ಅಂತ ಕರಿತೀವಿ ಕನ್ನಡದಲ್ಲಿ ಅದ್ರ ಕೆಳಗಡೆ ಬರ್ತಕ್ಕಂಥದ್ದು ಓಕೆ ಇದು ಲಾಸ್ಟ್ ಕ್ವಾರ್ಟರ್ ಫೋರ್ತ್ ಏನು ಜನವರಿ ಟು ಮಾರ್ಚ್ ಇದೆಯಲ್ಲ ವೆರಿ ಲೋಯೆಸ್ಟ್ ಒಟ್ಟು ಹನ್ನೊಂದು ವರ್ಷದ ಲೋಯೆಸ್ಟ್ ಬಂದಿರೋದು ಅದೇ ನಾವು ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಲಿ ಈ ಕ್ವಾರ್ಟ್ರಲ್ಲಿ ನೋಡಿದಾಗ ತ್ರೀ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಈಗ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಬಂದಿರತಕ್ಕಂಥದ್ದು ಈ ಕ್ವಾರ್ಟರ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸೊ ಅದರಿಂದ ಟೋಟಲ್ ಆಗಿ ನಮ್ಮ ಒಂದು ಜಿ ಡಿ ಪಿ ಗ್ರೋತು ಹತ್ತೊಂಬತ್ತು ಇಪ್ಪತ್ತು ಅದ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಸೊ ಇಲ್ಲಿ ನಾನು ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾವು ಏನು ಪ್ರಿಡಿಕ್ಟ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ನಮ್ಮ ಜಿ ಡಿ ಪಿ ಗ್ರೋತ್ ಎಷ್ಟಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದೀವಲ್ಲ ಎಷ್ಟು ಅದು ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಪ್ರ ಬಡ್ಜೆಟ್ಟು ಇಕನಾಮಿಕ್ ಸರ್ವೆ ಓದಿರೋ ಗೊತ್ತಿರತ್ತೆ ಅದ್ರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸೊ ಎಷ್ಟು ಪ್ರಿಡಿಕ್ಟ್ ಮಾಡಿರೋದು ಈ ಅಪ್ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ಎಷ್ಟಿರುತ್ತೆ ಅನ್ನೋದು ಕ್ರೆಡಿಟ್ ಮಾಡಿರ್ತೀವಲ್ಲ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಕ್ವೆಶನ್ ಬನ್ನಿ ಐ ಎನ್ ಎಸ್ ಕಳಿಂಗದಲ್ಲಿ ಸ್ಥಾಪಿಸಲಿರುವ ಕ್ಷಿಪಣಿ ಉದ್ಯಾನವನ ಹೆಸರೇನು ಇದಕ್ಕೆ ಒಂದು ಇತ್ತೀಚೆಗೆ ಇದಕ್ಕೆ ಒಂದು ಅಡಿಪಾಯ ಹಾಕಲಾಗಿದೆ ಅಂದರೆ ಅದರ ಹೆಸರು ಅಂದರೆ ಒಂದು ಕ್ಷಿಪಣಿ ನೋಡಿ ಕ್ಷಿಪಣಿ ಇಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನೀವು ಅಬ್ಸರ್ವ್ ಮಾಡೋ ಈ ಫಿಗರ್ ನೀವು ಆನ್ಸರ್ ಮಾಡ್ತೀರಾ ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರಾ ಅನ್ಕೋತೀನಿ ಇಟ್ ಈಸ್ ಅಗ್ನಿಪ್ರಸ್ಥ ಓಕೆ ಅಗ್ನಿಪ್ರಸ್ಥ ಅಂತ ಹೆಸರಲ್ಲಿ ಐ ಎನ್ ಎಸ್ ಕಳಿಂಗ ಅಂತಂದ್ರೆ ಅದನ್ನೇನು ಐ ಎನ್ ಎಸ್ ಕಳಿಂಗ ನಮ್ಮ ಒಂದು ಹಡಗ ಟೈಪ್ ಇರುತ್ತೆ ಅದು ರಿಟೈರ್ಡ್ ಏನಾಗಿದೆ ಅಲ್ಲಿ ಒಂದು ವೈಜಾಗ್ ವಿಶಾಖಪಟ್ಟಣದಲ್ಲಿ ಇಂಡಿಯನ್ ನೇವಿ ಎದುರದೊಂದು ಮಿಸೈಲ್ ಪಾರ್ಕ್ನ ಮಾಡ್ತಾ ಇದ್ದಾರೆ ಓಕೆ ನಾವು ಏನು ಮಿಸೈಲ್ ಅಂದರೆ ನೇವಿಯಿಂದ ಮಿಸೈಲ್ಗಳನ್ನ ಲಾಂಚ್ ಮಾಡ್ತೀವಲ್ಲ ಆ ಒಂದು ಇದನ್ನ ತೊಗೊಂಡು ಮಿಸೈಲ್ ಪಾರ್ಕ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಅಂತ ಸ್ಕ್ರಾಪ್ ಆಗಿರ್ತಕ್ಕಂಥದ್ದು ಯೂಸ್ ಮಾಡಿ ಒಂದು ಪಾರ್ಕ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂದರೆ ಜಸ್ಟ್ ಫಾರ್ ಏನೋ ವಿಸಿಟಿಂಗ್ಗೋಸ್ಕರ ಮತ್ತೆ ಹೆಂಗಿತ್ತು ಹೇಗೆ ಅಂತ ತಿಳ್ಸಕ್ಕೋಸ್ಕರ

ಮಕರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಇದೆ ದಿವಸಲ್ಲಿ ಇತ್ತು ಅಂದ್ರೆ ಅಲ್ಲಿ ಒಂದು ಬ್ಲ್ಯಾಂಕ್ ಪ್ಯಾಂಥರ್ ಸಿಕ್ಕಿದೆ ಆಯ್ತಾ ಬ್ಲ್ಯಾಂಕ್ ಪ್ಯಾಥರ್ ಕಾಣ್ ಸಿಕ್ಕಿದೆ ಯೂಶ್ವಲಿ ಬ್ಲ್ಯಾಂಕ್ ಪ್ಯಾಂಥರ್ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಸಿಕ್ತೆ ಗೋವಾ ಕರ್ನಾಟಕದಲ್ಲಿ ನಮ್ಮ ಭದ್ರಾ ಆಗಿರ್ಬೋದು ಕಬಿನಿ ಆಗಿರ್ಬೋದು ಈ ಸೈಡು ಇಲ್ಲಿ ಹೆಚ್ಚು ಕಾಣ ಸಿಕ್ತಕ್ಕಂಥದ್ದು ಇದು ಈಗ ಅಚನ್ಮಾಕರ್ ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬಂದಿದೆ ಇದು ಯಾವ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಈ ಟೈಗರ್ ರಿಸರ್ವ್ಸ್ ಓಕೆ ಇದನ್ನು ಹೇಳಬೇಕು ಸೊ ನೀವು ಆ್ಯನ್ಸರ್ ಮಾಡಿದ್ರೆ ಅಂದ್ಕೊಂಡಿರ್ತೀನಿ ಇದು ಇರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತಂದರೆ ಅಚನ್ಮಗ ಟೈಗರ್ ರಿಸರ್ವ್ ಛತ್ತೀಸ್ಗಢ ಇದು ಛತ್ತೀಸ್ಗಢ ಇದು ಸಿ ಎಚ್ ಎ ಟೈಪ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೆ ದಯವಿಟ್ಟು ಕ್ಷಮಿಸಿ ಛತ್ತೀಸ್ಗಢ ಸೊ ಇಲ್ಲಿ ನೋಡಿ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಬನ್ನಿ ಛತ್ತೀಸ್ಗಢ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಅಫಿಷಿಯಲ್ ಹ್ಯಾವ್ ಸೈಟೆಡ್ ಎ ರೇರ್ ಬ್ಲ್ಯಾಕ್ ಪ್ಯಾಂಥರ್ ಅಟ್ ಅಚಂತ್ಕಮಾರ್ ಟೈಗರ್ ರಿಸರ್ಸ್ ಇನ್ ಬಿಲಾಸ್ಪುರ್ ಡಿಸ್ಟ್ರಿಕ್ಸ್ ಆಫ್ಟರ್ ಸೆವೆನ್ ಇಯರ್ಸ್ ನೋಡಿ ಇದು ಕಬಿನಿ ವೈಲ್ಡ್ ಲೈಫ್ ಸೆಂಚುರಿ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಭದ್ರಾ ವೈಲ್ಡ್ ಲೈಫ್ ಸೆಂಚರಿ ಶರಾವತಿ ವೈಲ್ಡ್ ಲೈಫ್ ಸೆಂಚುರಿ ಸೆಟ್ ಟು ಬಿ ದ ಹ್ಯಾಬಿಟೇಟ್ಸ್ ಆಫ್ ಬ್ಲಾಕ್ ಪ್ಯಾಂಥರ್ ಬ್ಲ್ಯಾಕ್ ಪ್ಯಾಂಥರ್ ಹೆಚ್ಚಾಗಿ ನೆಲೆಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಈ ಪ್ರದೇಶಗಳಲ್ಲಿ ಇದು ಗೋವಾದಲ್ಲೂ ಕೂಡ ಕಾಣ್ ಸಿಗುತ್ತೆ ಈಗ ಛತ್ತೀಸ್ಗಢಲ್ಲಿ ಇದು ಸಿಕ್ಕಿದೆ ಅಂತಕ್ಕಂಥದ್ದು ನ್ಯೂಸ್ ಅಲ್ಲಿರತಕ್ಕಂಥದ್ದು ಫೈನ್ ಇನ್ನು ನಾವು ಟೈಗರ್ ರಿಸರ್ವ್ಸ್ ಅಂದ ತಕ್ಷಣ ನಮಗೆ ಇಲ್ಲಿ ಇನ್ನೂ ಕ್ವಶನ್ಸ್ ಬರುತ್ತೆ ನಾನು ಇನ್ನು ಡೀಟೇಲ್ ಆಗಿ ಹೋದ್ರೆ ಇದನ್ನ ನಾನು ಒಂದು ಮಂತ್ ಕರೆಂಟ್ ಅಫೇರ್ ಇದೆಯಲ್ಲ ಸ್ನೇಹಿತರೆ ಇದೊಂದು ರೀತಿ ನಿಮಗೆ ಬೇಗ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಮ್ಯಾರಥಾನ್ ರೀತಿ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದೊಂದು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು ನಮಗೆ ಮಿನಿಮಮ್ ಟು ಟು ತ್ರೀ ಅವರ್ಸ್ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಟೈಗರ್ ರಿಸರ್ವ್ ಟೈಗರ್ ರಿಸರ್ವ್ಸ್ ನ ಅದೇ ಟೈಗರ್ ಸೆನ್ಸಸ್ ಮಾಡ್ತಾರೆ ವರ್ಷ ಸಂಖ್ಯೆ ಮಾಡ್ತಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅತಿ ಹೆಚ್ಚು ಟೈಗರ್ ರಿಸರ್ವ್ಸ್ ಇವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಏನು ಅಂದ್ರೆ ಟೈಗರ್ ದ ಸೆನ್ಸಸ್ ಏನು ಬಿಡುಗಡೆ ಮಾಡಿದ್ರು ಅದ್ರ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಟೈಗರ್ ಕಾಣ್ ಸಿಕ್ತದೆ ಅಲ್ವಾ ಸೊ ಇದು ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಮತ್ತೆ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಇದಕ್ಕೆ ಎರಡು ಮೂರು ಟೆಕ್ನಾಲಜೀಸ್ ಗಳಿವೆ ಆ ಹೆಸರುಗಳೇನು ಸೊ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೇಕಾಯ್ತು ನೀವು ಕರೆಂಟ್ ಎಫೇರ್ ಓದಬೇಕಾದ್ರೆ ಈ ರೀತಿ ಓದಬೇಕಾಗತ್ತೆ ಅರ್ಥ ಆಯ್ತಲ್ವಾ ಈಗ ನಾನು ಇಲ್ಲಿ ನಾನು ಇದನ್ನ ತಗೊಳ್ಳೋ ರೀಸನ್ ಏನು ಅಂತಂದ್ರೆ ಇಷ್ಟೇ ಇದು ಯಾವ ರಾಜ್ಯದಲ್ಲಿ ಇದೆ ಅಂತಕ್ಕಂಥ ಸೊ ಯಾವ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿತ್ತು ಯಾವ ಒಂದು ಅರಣ್ಯ ಪ್ರದೇಶದಲ್ಲಿ ಕಾಣಿಸಿಕಿದೆ ಅಂತಕ್ಕಂಥದ್ದು ಸೊ ಅದರಿಂದ ತೊಗೊಂಡೆ ಈಗ ಟೈಗರ್ ಸೆನ್ಸಸ್ ಬಗ್ಗೆ ಕೂಡ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೋದು ಟೈಗರ್ ಸೆನ್ಸಸ್ ಸಲ ನಡೆಯುತ್ತೆ ಯಾವಾಗ ಫಸ್ಟ್ ಸೆನ್ಸಸ್ ನಡೆದಿತ್ತು ಇವಾಗ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಿದೆ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥದ್ದು ಈ ರೀತಿ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇತ್ತೀಚೆಗೆ ಪ್ರಾರಂಭಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎ ಐ ಆಧಾರಿತ ಚಾಟ್ ಬಾಟ್ ಅನ್ನು ಹೆಸರಿಸಿ ಇದನ್ನ ಕೊರೋವರ್ ಪ್ರೈವೇಟ್ ಲಿಮಿಟೆಡನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ವಾಟ್ ಇಸ್ ಆ್ಯಸ್ ಚಾಟ್ ಬಾಟ್ ನೀವು ಇಲ್ಲಿ ಆನ್ಸರ್ ನೀವು ಇದನ್ನು ನೋಡಿದ ತಕ್ಷಣ ಟಿಕ್ ಮಾಡ್ಬೋದು ಪೈ ಅಂತಕ್ಕಂಥದ್ದು ಇದಕ್ಕೆ ಆನ್ಸರು ವಾಟ್ ಈಸ್ ದಿಸ್ ಚಾಟ್ ಬಾಟ್ ವಾಟ್ ಈಸ್ ದಿಸ್ ಎನ್ ಪಿ ಸಿ ಎಲ್ ಎನ್ ಪಿ ಸಿ ಎಲ್ ಬಗ್ಗೆ ತಿಳ್ಕೊಬೇಕು ಎನ್ ಪಿ ಸಿ ಐ ಎಲ್ ಏನು ಮಾಡುತ್ತೆ ಕೆಲಸ ಇದು ಬಗ್ಗೆ ತಿಳ್ಕೊಬೇಕಾಗಿತ್ತು ನಿಮ್ಗೆ ಗೊತ್ತಿದೆ ಏನು ಫಾಸ್ಟ್ ಟ್ಯಾಗ್ ಅಂತ ಬಂತು ನಮ್ಮ ಒಂದು ರೂಪೆ ಕಾರ್ಡ್ ಬಂತು ಅಲ್ವಾ ಮತ್ತೆ ಆಧಾರ್ ಕಾರ್ಡ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸ್ ಅಂದರೆ ಈ ಐ ಎಂ ಪಿ ಎಸ್ ಅಂತ ಕರಿತೀವಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ ಇದನ್ನ ಒಂದು ಮೇಲುಸ್ತರಿ ಮಾಡೋದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಓಕೆ ಈಗ ನಿಮಗೆ ಆರ್ ಟಿ ಜಿ ಎಸ್ ಅಂತ ನಾವು ಮಾಡ್ತೀವಿ ಇ ಎಫ್ ಟಿ ಅಂತ ಮಾಡ್ತೀವಿ ಅಲ್ವಾ ಒಂದು ಪೇಮೆಂಟ್ ಟ್ರಾನ್ಸಾಕ್ಷನ್ ಆನ್ಲೈನ್ ನಡೆಯುತ್ತಲ್ಲ ಇದನ್ನ ಆರ್ ಬಿ ಐ ಅಂಡ್ರಲ್ಲಿ ಬಂದರೆ ಈ ಎನ್ ಪಿ ಸಿ ಐ ಇದೆಯಾ ಈಗ ಮ್ಯಾಪ್ ಇದೆಯಲ್ಲ ನಿಮ್ಗೆ ಬಿ ಮ್ಯಾಪ್ ಗೊತ್ತಿದೆ ಪೇ ಟಿ ಎಂ ಸೊ ಇದ್ರ ಬಗ್ಗೆ ಎಲ್ಲ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ಅಂತ ಕರಿತೀವಿ ಇದನ್ನ ಉಸ್ತುವಾರಿ ನೋಡ್ತಾ ಎನ್ ಪಿ ಸಿ ಆರ್ ಸೊ ಅದು ಪೈ ಅಂತಕ್ಕಂಥ ಒಂದು ಚಾಟ್ ಬೋಟ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಒಂದು ಚಾಟ್ ಬೋಟ್ ಅನ್ನು ಅಭಿವೃದ್ಧಿ ಪಡಿಸುತ್ತೆ ಇದು ಮಾಡುತ್ತೆ ಅಂದರೆ ಎನಿ ರಿಲೇಟೆಡ್ ಇಶ್ಯೂಸ್ ಮತ್ತೆ ಪ್ರಾಡಕ್ಟ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅದರದ್ದು ಏನಾದ್ರು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡೋದು ಸೊ ಆ ಕೆಲಸ ಈ ಒಂದು ಚಾಟ್ ಬೋಟ್ ಮಾಡ್ತಕ್ಕಂಥದ್ದು ಒಂದು ರೀತಿ ನಿಮಗೆ ಹೇಳ್ಬೋದು ರೋಬೋಟ್ ಟೈಪ್ ಇದು ನೋಡಿ ಏನು ಮಾಡುತ್ತೆ ಅಂದ್ರೆ ಫಾಸ್ಟ್ ಆಗಿರೋ ಯು ಪಿ ಐ ಆಗಿರ್ಬೋದು ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಅದ್ರದ್ದು ಬಗ್ಗೆ ಯಾರೇ ಕೇಳಿದ್ರು ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಕ್ಕಂಥದ್ದು ಓಕೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಒಂದು ಚಾರ್ಟ್ ಬಾಟ್ ಮಾಡಿರ್ತಕ್ಕಂಥದ್ದು ಪೈ ಅಂತ ಅದ್ರ ಹೆಸರು ಸೊ ಎನ್ ಪಿ ಸಿ ಎಲ್ ಬಗ್ಗೆ ತಿಳ್ಕೊಬೇಕು ನಾನು ಈಗ ಎನ್ ಪಿ ಸಿ ಎಲ್ ಬಗ್ಗೆ ತಿಳ್ಕೊಂಡ್ವಿ ಎನ್ ಪಿ ಸಿ ಐ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನ ಉಸ್ತುವಾರಿ ನೋಡ್ತಕ್ಕಂಥದ್ದು ಅದರ ಅಡಿಲಿ ಫಾಸ್ಟ್ ಟ್ಯಾಗ್ ಬರುತ್ತೆ ರೂಪೇ ಬರುತ್ತೆ ಈಗಿನ ಫಂಡ್ ನಿಮಗೆ ಫಾಸ್ಟ್ ಆ್ಯಾಗ್ ಬಗ್ಗೆ ಕೇಳ್ಬೋದು ಇದು ಫಾಸ್ಟ್ ಟ್ಯಾಗ್ನ ಅಭಿವೃದ್ಧಿ ಪಡಿಸಿದೆಯಲ್ಲ ಇದು ಯಾವುದು ಅಭಿ ಅದರ ಉಸ್ತುವಾರಿ ನೋಡ್ತಾರೆ ಅದು ಕೇಳ್ಬೋದು ರೂಪೇ ಕಾರ್ಡ್ ಬಗ್ಗೆ ಕೇಳ್ಬೋದು ಅಲ್ವಾ ಯು ಪಿ ಐ ಬಗ್ಗೆ ಕೇಳ್ಬೋದು ಯು ಪಿ ಐ ಅಂತ ಏನು ಕರಿತೀವಿ ಇದರ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಯಾವ ಸಂಸ್ಥೆ ಅಂತ ಕೇಳ್ಬೋದು ಎನ್ ಪಿ ಸಿ ಐ ಸೊ ಈ ರೀತಿ ಒಂದೇ ಕ್ವಶನ್ ಇಲ್ಲಿ ಮೂರ್ನಾಲ್ಕು ಆನ್ಸರ್ ಇರುತ್ತೆ ಅದಕ್ಕೆ ನಾನು ಡೀಟೇಲ್ಡ್ ಎಕ್ಸ್ಪ್ಲೇಷನ್ ತಗೊಳ್ಳೋದು ಇಲ್ಲಿ ಇಂಗ್ಲೀಷ್ ಅಲ್ಲಿ ಏನು ತಗೊಳ್ತೀನಿ ಎಕ್ಸ್ಪ್ಲೇಷನ್ ಅಂದ್ರೆ ಕನ್ನಡ ಇಂಗ್ಲೀಷ್ ಎರಡು ನೋಡ್ತಕ್ಕಂಥ ಅಂದ್ರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋ ಕೂಡ ಇದು ಅರ್ಥ ಆಗಬೇಕು ಈ ಒಂದು ಸೀರೀಸ್ ಅಂತ ಹೇಳಿ ಅರ್ಥ ಆಯ್ತಲ್ಲ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋಣ ಬನ್ನಿ ಕನ್ನೇಖೋಲಿ ಪಟ್ಟಣದಲ್ಲಿ ಚಾರ್ಧಾಮ್ ಯೋಜನೆಯನ್ನು ಹೆಚ್ಚಿಸಲು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಿ ಒ ಅಂತ ಕರಿತೀವಿ ಸೊ ಬಾರ್ಡ್ರಲ್ಲಿ ಏನೇ ಒಂದು ರೋಡ್ ಆಕ್ಟಿವಿಟಿ ಮಾಡಿದ್ರೆ ಅನ್ನು ಮಾಡ್ತಕ್ಕಂಥದ್ದು ಅಲ್ವಾ ಚಂಬಾಪಟ್ಟಣದ ಅಡಿಯಲ್ಲಿ ನಾನು ನಲ್ವತ್ತು ಮೀಟರ್ ಉದರ ಸುರಂಗವನ್ನು ಭಾರತೀಯ ಯಾವ ರಾಜ್ಯದ ಯೂನಿಟಿಯಲ್ಲಿ ನಿರ್ಮಿಸಿದೆ ಅಂದ್ರೆ ಇದು ಒಂದು ಸುರಂಗ ಮಾರ್ಗ ಮಾಡಿದೆ ಚಾರ್ಧಾಮ್ ಅಂತಕ್ಕಂಥ ಒಂದು ಯೋಜನೆ ಒಂದು ಪ್ರಾಜೆಕ್ಟ್ ಅದು ಯಾವ ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ ನೀವು ಆನ್ಸರ್ ಟಿಕ್ ಮಾಡಿ ಸ್ನೇಹಿತರೆ ಸೊ ವಾಟ್ ಇಸ್ ದಿಸ್ ಚಾರ್ಧಾಮ್ ಪ್ರಾಜೆಕ್ಟ್ ಅಂತ ತಿಳ್ಕೋಬೇಕಾಗತ್ತೆ ಮುಖ್ಯವಾಗಿ ಏನೇನು ಕನೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಕಾಗತ್ತೆ ಸೊ ಇದಕ್ಕೆ ನೀವು ಆನ್ಸರ್ನ ದಯವಿಟ್ಟು ಕ್ಲಿಕ್ ಮಾಡಿ ಸೊ ಕರೆಕ್ಟಾಗಿ ಆಗಿ ಆನ್ಸರ್ ಮಾಡಿದೀರಾ ಅನ್ಕೊಂತೀನಿ ದ ಆನ್ಸರ್ ಇಸ್ ಉತ್ತರಾಖಂಡ್ ಉತ್ತರಾಖಂಡ್ ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ನಾವು ಫಸ್ಟ್ ಡೀಟೇಲ್ ಆಗಿ ಕೊಡ್ತೀನಿ ಬನ್ನಿ ಇಲ್ಲಿ ಏನೊಂದು ಯಮನೋತ್ರಿ ಗಂಗೋತ್ರಿ ಬದ್ರಿನಾಥ್ ಕೇದಾರ್ನಾಥ್ ಇದೆಯಲ್ಲ ಇದನ್ನೆಲ್ಲ ಒಂದೇ ಒಂದು ಸ್ಟ್ರೆಚ್ಚಲ್ಲಿ ಅಲ್ಲಿ ಕನೆಕ್ಟ್ ಮಾಡಬೇಕು ಅಂತ ರೋಡ್ನ ಮಾಡ್ತಾ ಇರೋದು ಇದೊಂದು ಸುರಂಗ ಮಾರ್ಗ ಕೂಡ ಈಗ ನಿಮ್ಗೆ ಗೊತ್ತು ಈ ಉತ್ತರಾಖಂಡ ಹಿಮಾಚಲ್ ಪ್ರದೇಶ ಲಡಾಖು ಇಲ್ಲೆಲ್ಲ ಬಾರ್ಡರ್ ಇದೆ ನಮಗೆ ಚೀನಾ ಟಿಬೇಟಿಯನ್ ಬಾರ್ಡರ್ ಹತ್ರ ಬರುತ್ತೆ ಅಲ್ವಾ ಚೀನಾದ ಟಿಬೇಟಿಯನ್ ಬಾರ್ಡರ್ ಹತ್ರ ಬರುತ್ತೆ ಸೊ ಇಲ್ಲಿ ಸುರಂಗ ಮಾರ್ಗಗಳಿಗೆ ತೋಡ್ಬೇಕಾಗತ್ತೆ ಸೊ ಈ ಒಂದು ಸ್ಟ್ರೆಚ್ನ ಮಾಡ್ತಾ ಇರೋದ್ರೆ ಅದು ಚಾರ್ ಧಾಮ್ ಚಾರ್ ಅಂದ್ರೆ ನೋಡಿ ನಾಲ್ಕು ಹೆಸರು ಹೇಳುತ್ತೆ ನಾಲ್ಕು ಧಾಮ್ ಯಾತ್ರಾ ಮರ್ಜ್ ಪ್ರಾಜೆಕ್ಟ್ ಇದೆ ಓಕೆ ಮಾರ್ಗ ಪ್ರಾಜೆಕ್ಟ್ ಅಂತ ಕರಿತೀವಿ ಸೊ ಅದನ್ನ ಕನೆಕ್ಟ್ ಮಾಡ್ತಕ್ಕಂಥ ರೀಜನ್ ಫೋರ್ ಟೋಟಲ್ ಫೋರ್ ಫೋರ್ಟಿ ಕಿಲೋಮೀಟರ್ ಇರ್ತಕ್ಕಂಥದ್ದು ಈ ನಾಲ್ಕು ರೀಜನ್ ಕನೆಕ್ಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಪ್ರಾಜೆಕ್ಟ್ ನೋಡ್ತಾ ಇರೋದು ಯಾವುದು ಬಾರ್ಡರ್ ರೋಡ್ ಆರ್ಗನೈಜೇಷನ್ ಬಿ ಆರ್ಒ ನೋಡಿ ಇದು ಕನೆಕ್ಟ್ ಹೋಲಿ ಟೌನ್ಸ್ ಅಂದ್ರೆ ನಮ್ಮ ಈ ತೀರ್ಥಯಾತ್ರಾ ಗಂಗೋತ್ರಿ ಕೆದಾರ್ನಾಥ್ ಯಮರೋತಿ ಬದ್ರಿನಾಥ್ ದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಆಸ್ ಕನ್ಸ್ಟ್ರಕ್ಟ್ ಫೋರ್ ಫೋರ್ಟಿ ಮೀಟರ್ ಲಾಂಗ್ ಟನಲ್ ಅಂಡರ್ ದ ಚಾಂಬಾ ಟೌನ್ ಋಷಿಕೇಶ್ ಧಾರಾಸು ರೋಡ್ ಹೈವೇ ಅಲ್ಲಿ ಸೊ ಇನ್ನು ಉತ್ತರಾಖಂಡ್ ಓಕೆ ಉತ್ತರಾಖಂಡ್ ರಾಜ್ಯದಲ್ಲಿ ಇಷ್ಟು ತಿಳ್ಕೊಂಡು ಬೇಕು ಹೈವೇಗೆ ನೆನ್ಪಿಟ್ಕೊಂಡು ನೆಸೆಸಿಟಿ ಇಲ್ಲ ನೆಕ್ಸ್ಟ್ ನಿಮ್ಗೆ ಬೇಕಾದ್ರೆ ಧಾಮ್ ಅಂತಾನೆ ಕೇಳಬಹುದು ಸಿ ಆ ಕ್ವಶನ್ ಅಲ್ಲಿ ನಿಮಗೆ ಚಾರ್ಧಾಮ್ ಅಂತಕ್ಕಂಥ ಒಂದು ಯೋಜನೆ ಇದೆಯಲ್ಲ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಡೈರೆಕ್ಟ್ ಆಗಿ ಕೇಳಬಹುದು ಅಥವಾ ಇದು ಸುದ್ದಿಯಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಈ ರೀತಿನ ಕೇಳಬಹುದು ಅಥವಾ ಇದನ್ನ ಮಾಡ್ತಾ ಇರತಕ್ಕಂತ ಸಂಸ್ಥೆ ಈ ರೋಡ್ ಡೆವಲಪ್ ಮಾಡೋ ಸಂಸ್ಥೆ ಯಾವ್ದು ಅಂತ ಕೇಳಬಹುದು ನಿಮ್ಗೆ ಇಲ್ಲಿ ನ್ಯಾಷನಲ್ ಹೈವೇ ರೋಡ್ ಏನಿದೆ ಅದನ್ನ ಹಾಕ್ಬೋದು ಅಲ್ವಾ ಬಿ ಆರ್ ಒ ಆಕ್ಚುಲಿ ಬಾರ್ಡರ್ ಅಲ್ಲಿ ಎನಿ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದು ಒ ಇದು ನೆನ್ಪಿಟ್ಕೋಬೇಕು ಅದಕ್ಕೆ ದ ಮೇನ್ ಪರ್ಸಪಸ್ನ ಕ್ವಶನ್ ತಗೊಂಡಿದ್ದು ಅದೇ ಪರ್ಪಸ್ಗೆ ಒಂದೇ ಕ್ವಶನಲ್ಲಿ ಮೂರ್ನಾಲ್ಕು ತರ ಕ್ವಶನ್ಸ್ ಕೇಳೋ ಒಂದು ಚಾನ್ಸಸ್ ಇರುತ್ತೆ ಫೈನ್ ಇವಾಗಿನ ಕ್ವಶನ್ ಹೋಗೋಣ ಬನ್ನಿ ಆರ್ಟಿಕ್ ಹವಾಮಾನ ಮತ್ತು ಪರಿಸರವನ್ನು ಮೇಲ್ವಿಚಾರಣೆ ಮಾಡಲು ತನ್ನ ಮೊದಲನೆಯ ವಂದನೆ ಅಂದರೆ ಮೊದಲನೆಯ ಉಪಗ್ರಹವನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರೊಳಗೆ ಆರ್ಟಿಕಾ ಎಂ ಎಂಬ ಹೆಸರಿನಲ್ಲಿ ಯೋಜಿಸಿರುವ ದೇಶ ಯಾವುದು ಅಂದರೆ ಇದೇನು ಮಾಡುತ್ತೆ ಅಂತಂದ್ರೆ ಆರ್ಟಿಕ್ ರೀಜನ್ ನಮ್ಗೆ ಗೊತ್ತಲ್ವಾ ನಮ್ಮ ಒಂದು ಪ್ರಪಂಚನ ಈ ರೀತಿ ಇರೋದು ನೋಡಿದ್ರೆ ಸಮಾಜಕ ವೃತ್ತ ಇಲ್ಲಿ ಆರ್ಟಿಕ್ ಸರ್ಕಲ್ ಇದೆ ಇಲ್ಲಿ ಅಂಟಾರ್ಟಿಕ್ ಸರ್ಕಲ್ ಇದೆ ಇಲ್ಲ ಆರ್ಟಿಕ್ ವೃತ್ತದಲ್ಲಿ ಹವಾಮಾನ ಪರಿಸರ ವೈಪರೀತ್ಯವನ್ನು ವಿಚಾರಣೆ ಮಾಡೋಕ್ಕೋಸ್ಕರ ಈ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡ್ತಾ ಇದೆ ಅದು ಯಾವ ದೇಶ ಅದನ್ನ ಆರ್ಟಿಕಾ ಎಮ್ ಅಂತ ಕರೀತಾರೆ ಇದನ್ನ ಹೆಂಗ್ ಬೇಕಾದ್ರೂ ಕೇಳ್ಬೋದು ನಿಮಗೆ ಆರ್ಟಿಕಾ ಎಂ ಅಂತಕ್ಕಂಥ ಸ್ಯಾಟಲೈಟ್ನ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ಬೋದು ಇಲ್ಲ ನಿಮ್ಗೆ ಏನು ಕೇಳ್ಬೋದು ಅಂತಂದ್ರೆ ಈ ಆರ್ಟಿಕ್ ಸರ್ಕಲ್ ನಲ್ಲಿ ಹವಾಮಾನ ವೈಪರೀತ್ಯನ ಮೇಲೋಚನಾ ಮಾಡಲು ಒಂದು ಸ್ಯಾಟಲೈಟ್ ನ ಉಡಾವಣೆ ಮಾಡ್ತಾ ಇದೆ ಈ ಆ ದೇಶದ ಹೆಸರು ಕೂಡ ಆಗ್ತಾರೆ ನಿಮಗೆ ಅದರ ಹೆಸರೇನು ಸ್ಯಾಟಲೈಟ್ ಹೆಸರೇನು ಅಂತ ಕೂಡ ಆರ್ಟಿಕಾ ಎಮ್ ಅಂತ ನೀವು ಇಲ್ಲಿ ಆಪ್ಷನ್ ಇರುತ್ತೆ ಅದನ್ನು ಟಿಕ್ ಮಾಡಬೇಕಾಗುತ್ತೆ ನೋಡಿ ಒಂದೇ ಕ್ವಶನ್ ಹೆಂಗ್ ಬೇಕಾ ಕೊಡಬಹುದು ಈಗ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ನೀವು ಕಮೆಂಟ್ ಅಲ್ಲಿ ಮಾಡಿದ್ರ ಅನ್ಕೋತೀನಿ ರಷ್ಯಾ ಓಕೆ ರಷ್ಯಾ ಇಸ್ ದ ರೈಟ್ ಆನ್ಸರ್ ಫೈನ್ ಓಕೆ ಸೊ ಇದ್ರ ಬಗ್ಗೆ ನೋಡೋದಾದ್ರೆ ರಷ್ಯಾ ವಿಲ್ ಲಾಂಚ್ ಫಸ್ಟ್ ಆರ್ಟಿಕಾ ಆರ್ಕ್ಟಿಕಾ ಎಂ ಸ್ಯಾಟಲೈಟ್ ಡಿಸೆಂಬರ್ ಇಪ್ಪತ್ತರೊಳಗೆ ಇದು ಆರ್ಟಿಕ್ ಕ್ಲೈಮೇಟ್ ಇದ್ರ ಬಗ್ಗೆ ಮಾಡುತ್ತೆ ಇದು ಎಲ್ಲಿ ಲಾಂಚ್ ಮಾಡ್ತಾರೆ ಕಜಕಿಸ್ತಾನ್ ಸ್ಪೇಸ್ ಸೆಂಟರ್ ಮಾಡ್ತಾ ಇದ್ದಾರೆ ಯೂಸಿಂಗ್ ಸೋಯಲ್ಸ್ ಟು ಅಂತಕ್ಕಂಥ ಒಂದು ಸ್ಪೇಸ್ ಲಾಂಚರ್ ಸಿಸ್ಟಮ್ ಇಟ್ಕೊಂಡು ಓಕೆ ಇದನ್ನು ಎರಡನೇದು ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಆರ್ಟಿಕ್ ಐಎಮ್ ಸ್ಯಾಟಲೈಟ್ ಇದು ಅಂಡರ್ ಡೆವಲಪ್ಮೆಂಟ್ ಇದೆ ಅದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಲಾಂಚ್ ಮಾಡ್ತಾರೆ ಇಂಪಾರ್ಟೆಂಟ್ ಗ್ಲೋಬಲ್ ಪರಿಸರದಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ ಇದೆ ಏನಾಗ್ತಾ ಇದೆ ಆರ್ಟಿಕ್ ಸರ್ಕಲ್ ಅಲ್ಲಿ ಇದನ್ನು ಸ್ಟಡಿ ಮಾಡೋಕೆ ಈ ಸ್ಯಾಟಲೈಟ್ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ನಿಮಗೆ ಸ್ಯಾಟಲೈಟ್ ನೀವು ನನ್ನ ಒಂದು ಡೈಲಿ ವೀಕ್ಲಿ ಕರೆಂಟ್ ಅಫೇರ್ ನೋಡಿಲ್ಲ ನೋಡಿ ನಮ್ಮ ಭಾರತ ಆರ್ಟಿಕ್ ಸರ್ಕಲ್ ಅಲ್ಲಿ ಎರಡು ಸ್ಟೇಷನ್ ನ ಬಿಲ್ಡ್ ಮಾಡಿದೆ ಅಂಟಾರ್ಟಿಕ್ ಸರ್ಕಲ್ ಎರಡು ಸ್ಟೇಷನ್ ಬಿಲ್ಡ್ ಮಾಡಿದೆ ಅದರ ಹೆಸರೇನು ಅಂತೇಳಿ ಏನಕ್ಕಿದು ಅಂತಂದ್ರೆ ರಿಸರ್ಚ್ ಸ್ಟೇಷನ್ ಒಂದು ಒಂದು ಲ್ಯಾಬರೇಟರಿ ಸ್ಟೇಷನ್ ಇದು ಅಲ್ಲಿನ ಒಂದು ವೈಪರೀತ್ಯನ ಸ್ಟಡಿ ಮಾಡೋಕ್ಕೆ ಅಲ್ಲಿರೋ ರಿಸೋರ್ಸಸ್ನ ಸ್ಟಡಿ ಮಾಡೋಕ್ಕೆ ಆರ್ಟಿಕ್ ಸರ್ಕಲ್ ಅಲ್ಲಿ ಎರಡಿದೆ ಅಂಟಾರ್ಟಿಕ್ ಸರ್ಕಲ್ ಎರಡಿದೆ ಅದರ ಹೆಸರೇನು ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಜೂನ್ ಒನ್ ಟು ಸಿಕ್ಸ್ ಮಾಡಿದ್ದೀನಲ್ಲ ಅದ್ರಲ್ಲಿ ಕವರ್ ಮಾಡಿದ್ದೀನಿ ನೋಡಿ ದಯವಿಟ್ಟು ಅದ್ರ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ ಡೋಂಟ್ ವರಿ ನೆಕ್ಸ್ಟು ಎಮ್ ಎಸ್ ಎಮ್ ಇ ಸಾಲಗಾರರಿಗೆ ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಎಮ್ ಎಸ್ ಎಮ್ ಇ ಅಂತ ಕರಿತೀವಲ್ಲ ವೆರಿ ಇಂಪಾರ್ಟೆಂಟ್ ಸೆಕ್ಟರ್ ಇದು ನಮ್ಮ ಅತಿ ಹೆಚ್ಚು ಒಂದು ಕೈಗಾರಿಕೆಗಳಲ್ಲಿ ಫೋರ್ಟಿ ಟು ಫೋರ್ಟಿ ಫೈವ್ ಟು ಫಿಫ್ಟಿ ಫೈವ್ ಪರ್ಸೆಂಟಷ್ಟು ಜನ ಇದರಲ್ಲಿ ಕೆಲಸ ಮಾಡ್ತಾರೆ ಕೈಗಾರಿಕಾ ಒಂದು ಇದರಲ್ಲಿ ಇದಕ್ಕೆ ಪರಿಹಾರ ನೀಡಲು ವಿಕಾಸ್ ಅಭಯ ಯೋಜನೆಯನ್ನು ಪ್ರಾರಂಭಿಸಿರುವ ಬ್ಯಾಂಕ್ ಯಾವುದು ಓಕೆ ವಿಕಾಸ್ ಅಭಯ ಅಂದ್ರೆ ಈ ಸಾಲಿಗೆ ಪರಿಹಾರ ಕೊಡಕೋಸ್ಕರ ಎಮ್ ಎಸ್ ಎಂಇ ಅಂತಂದ್ರೆ ಮೈಕ್ರೋ ಸ್ಮಾಲ್ ಅಂದ್ರೆ ಸಣ್ಣ ಅತಿ ಸಣ್ಣ ಚಿಕ್ಕ ಕೈಗಾರಿಕೆಗಳನ್ನ ನಡೆಸ್ತಕ್ಕಂಥವ್ರಿಗೆ ಸಾಲಗಾರಿಗೆ ಸಹಾಯ ಮಾಡಕ್ಕೆ ವಿಕಾಸ್ ಅಭಯ ಅಂತ ಯೋಜನೆ ಪ್ರಾರಂಭ ಮಾಡಲಾಗಿದೆ ಆ ಬ್ಯಾಂಕ್ ಯಾವುದು ಅಸ್ಸಾಂ ಗ್ರಾಮೀಣ ಬ್ಯಾಂಕ್ ಜಾರ್ಖಂಡ ಕೇರಳ ಗ್ರಾಮೀಣ ಬ್ಯಾಂಕ್ ಆಂಧ್ರ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ಸೊ ದ ರೈಟ್ ಆನ್ಸರ್ ಇಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಓಕೆ ಫಿಫ್ತ್ ಒನ್ ಇಸ್ ದ ರೈಟ್ ಆನ್ಸರ್ ಸೊ ಏನಿದು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ರೀಜನಲ್ ರೂರಲ್ ಬ್ಯಾಂಕ್ ಅದು ಆರ್ ಆರ್ ಬಿ ಗೊತ್ತಲ್ವಾ ಆರ್ ಆರ್ ಬಿ ಬಗ್ಗೆ ನೀವು ಡೀಟೇಲ್ ಆಗಿ ಬೇಕು ಅಂದರೆ ನನ್ನ ಬ್ಯಾಂಕಿಂಗ್ ಸೆಕ್ದು ಒಂದು ಸಪ್ರೇಟ್ ವಿಡಿಯೋ ಅದು ಪ್ಲೇಲಿಸ್ಟ್ ಕೂಡ ಇದೆ ಅಲ್ಲಿ ನೋಡಿ ಆ ಅರ್ಥಶಾಸ್ತ್ರ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿ ನಾನು ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಭಾರತದ ಹಿಂಗಿರುತ್ತೆ ಅಂತ ಅಲ್ಲಿ ನಿಮಗೆ ಎಲ್ಲಾನು ಒಂದು ಬ್ಯಾಂಕಿಂಗ್ ಟೈಪ್ಸ್ ಕವರ್ ಮಾಡಿದ್ದೀನಿ ಇದ್ರ ಶೇರ್ಸ್ ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಇದ್ರದ್ದು ನೋಡ್ಕೊಳ್ತಕ್ಕಂಥ ರೆಸ್ಪೆಕ್ಟಿವ್ ಗೋರ್ ಬ್ಯಾಂಕ್ ಇರುತ್ತೆ ಕಮರ್ಷಿಯಲ್ ಬ್ಯಾಂಕು ಸೊ ಅದ್ರ ಶೇರ್ ಎಷ್ಟು ಇದ್ರ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡಿದ್ದೀನಿ ಸೊ ನೋಡಿ ಆ ಚೇರ್ಮನ್ ಪಿ ಕೋಪಿ ಅಂತಕ್ಕಂಥವ್ರು ವಿಕಾಸ್ ಅಭಯ ಲೋನ್ ಸ್ಕೀಮ್ ಟು ಪ್ರೊವೈಡ್ ಸಮ್ ರಿಲೀಫ್ ಟು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸೆಸ್ ಬಾರೋವರ್ಸ್ ಹೂಸ್ ಬಿಸ್ನೆಸ್ ಆಕ್ಟಿವ್ಸ್ ಆರ್ ಡಿಸ್ಟರ್ಪ್ಟೆಡ್ ಆನ್ ಅಕೌಂಟ್ ಆಫ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇನ್ ಧಾರವಾಡ ಓಕೆ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಸೆಪ್ಟೆಂಬರ್ ಇಪ್ಪತ್ತರಿಂದ ಲೋಕಲ್ ಟು ಗ್ಲೋಬಲ್ ಎಂಬ ವಿಷಯ ಒಂದು ಥೀಮ್ ಇಟ್ಕೊಂಡು ಹುನಾರ್ ಹತ್ತಂಥ ಕಾರ್ಯಕ್ರಮನ ಯಾವ ಸಚಿವಾಲಯ ಪ್ರಾರಂಭ ಮಾಡ್ತಾ ಇದೆ ಈ ಲೋಕಲ್ ಟು ಗ್ಲೋಬಲ್ ಆತ್ಮ ನಿರ್ಭರ್ ಭಾರತದ ಬಗ್ಗೆ ಪ್ರಧಾನಮಂತ್ರಿಗಳು ಹೇಳಿದ್ರಲ್ವಾ ವೆರಿ ಇಂಪಾರ್ಟೆಂಟ್ ಇದು ಅದು ಯಾವ ಸಚಿವಾಲಯದ ಆಂಡ್ರಲ್ಲಿ ಬರುತ್ತೆ ಇದು ಬರೋದು ಅಲ್ಪಸಂಖ್ಯಾತ ವ್ಯವಹಾರ ಸಚಿವಾಲಯದ ಆಂಡ್ರಲ್ಲಿ ಓಕೆ ದಯವಿಟ್ಟು ನೀವು ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ ಸೊ ಇದ್ದಿದ್ರೆ ನಾನು ನಿಮ್ಮ ಆನ್ಸರ್ ಚೆಕ್ ಮಾಡಿ ಹೇಳ್ತಾ ಇದ್ದೆ ಟೈಮ್ ತೊಗೊಂಡು ಬಟ್ ಲೈವ್ ಇಲ್ಲ ಇದರಿಂದ ನೀವು ಪಾಸ್ ಮಾಡಿ ಆನ್ಸರ್ ಮಾಡಿ ಆಮೇಲೆ ನಾನು ಆನ್ಸರ್ ನೋಡಿ ವಾಟ್ ಈಸ್ ದಿಸ್ ಹುನ್ನರ್ ಹಟ್ ಅಂತಂದರೆ ಏನು ಅಂದರೆ ಕರಕುಶಲ ಕರ್ಮಿಗಳಿರ್ತಾರಲ್ಲ ಈ ನೀವು ಫಿಗರ್ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವರು ತಾವು ಏನು ಕೈಯಿಂದ ಮಾಡಿರ್ತಾರೆ ಬರೀ ಅಂದರೆ ಅವರ ಒಂದು ಈ ಕಲೆನ ನಶಿಸೋಗ್ಬಾರ್ದು ಅಂತೇಳಿ ಅವ್ರಿಗೊಂದು ಮಾರ್ಕೆಟ್ ಸೃಷ್ಟಿ ಮಾಡಿಕೊಡೋದು ಹುನ್ನಾರಾಟ ಇದನ್ನು ಪುನಃ ಪ್ರಾರಂಭ ಮಾಡಲಾಗ್ತಾ ಇದೆ ಅಲ್ಪಸಂಖ್ಯಾತರ ವ್ಯವಹಾರ ನಮ್ಮ ಮೈನಾರಿಟಿ ಅಫೇರ್ ಮಿನಿಸ್ಟ್ರಿ ಇದನ್ನು ತರ್ತಾ ಇರ್ತಕ್ಕಂಥದ್ದು ಓಕೆ ಲೋಕಲ್ ಟು ಗೋಬಲ್ ಅಂತ ಒಂದು ವಿಷಯ ಇಟ್ಕೊಂಡು ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಇದ್ದಾರೆ ಎಗೇನ್ ಸೊ ಅವರ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಒಂದು ಎಕ್ಸಿಬಿಷನ್ ರೀತಿ ಮಾಡಿ ಅವರು ಒಂದು ಇದನ್ನು ಸೇಲ್ ಮಾಡಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಇದರಿಂದ ಮೈ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ನಮ್ಮ ಕಲೆಗಳು ಕೂಡ ಸಂರಕ್ಷಣೆ ಮಾಡ್ಬೋದು ಓಕೆ ಫೈನ್ ಬನ್ನಿ ನೆಕ್ಸ್ಟ್ ಹೋಗೋಣ ಅನಿಲ್ ಕಿಶೋರ ಅವರನ್ನು ಇತ್ತೀಚೆಗೆ ಹೊಸ ಅಭಿವೃದ್ಧಿ ಬ್ಯಾಂಕ್ನ ನೇಮಿಸಲಾಗಿದೆ ಕೆ ವಿ ಕಾಮತ್ ಬದಲಿಗೆ ಎನ್ ಡಿ ಬಿಯ ಹೊಸ ಅಧ್ಯಕ್ಷರಾಗಿ ಯಾರು ನಿಮ್ಮ ಕೈಗೊಂಡರು ವೆರಿ ಇಂಪಾರ್ಟೆಂಟ್ ಇದು ಕೆ ವಿ ಕಾಮತ್ ಗೊತ್ತಲ್ಲ ಕುದ್ದಾಪರಾದ ಕಾಮತ್ ನಿಮಗೆ ಗೊತ್ತಿದೆ ಅವರು ಎನ್ ಡಿ ಬಿಯ ಮೊದಲ ಒಬ್ಬ ಅಧ್ಯಕ್ಷರಾಗಿ ನಾಯಕ ಆಗಿರತಕ್ಕಂಥದ್ದು ಸೊ ಎನ್ ಡಿ ಬಿ ಬಗ್ಗೆ ಹೇಳೋದಾದ್ರೆ ನೋಡಿ ಇದಕ್ಕೆ ಆನ್ಸರ್ ದಯವಿಟ್ಟು ಕಮೆಂಟ್ ಮಾಡಿ ನಾನು ಫಸ್ಟು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಿಮ್ಮ ಆ್ಯನ್ಸರ್ನ ನಾನು ನೋಡ್ತೀನಿ ಆಮೇಲೆ ಕಮೆಂಟ್ ಮಾಡಿ ಬಟ್ ಎನ್ ಡಿ ಬಿ ಅಂದ್ರೆ ಏನು ಅಂದರೆ ಇದನ್ನ ಬ್ರಿಕ್ಸ್ ಬ್ಯಾಂಕ್ ಅಂತಲೂ ಕೊಡುತ್ತಾರೆ ಬ್ರಿಕ್ಸ್ ಅಂದ್ರೇನು ಬ್ರಿಕ್ಸ್ ಸಮ್ಮೇಳನ ನಿಮ್ಗೆ ಗೊತ್ತಿರುತ್ತೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಅಲ್ಲ ಬ್ರಿಕ್ಸ್ ಇದರ ಒಂದು ಬ್ಯಾಂಕ್ ಎಸ್ಟಾಬ್ಲಿಷ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಬ್ರಿಕ್ಸ್ ಬ್ಯಾಂಕ್ ಅಂತನೇ ಕರೀತಾರೆ ನ್ಯಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇದು ಇದನ್ನ ಬ್ರಿಕ್ಸ್ ಬ್ಯಾಂಕ್ ಅಂತಲೇ ಕರೀತಾರೆ ಇದ್ರ ಹೆಡ್ ಆಫೀಸಲ್ಲಿದೆ ದಯವಿಟ್ಟು ಕಮೆಂಟ್ ಮಾಡಿ ಹೆಡ್ ಆಫೀಸಲ್ಲಿದೆ ಇದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇತ್ತೀಚೆಗೆ ಅದರದ್ದು ಒಂದು ರೀಜನಲ್ ಆಫೀಸ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮೊದಲ ರೀಜನಲ್ ಆಫೀಸ್ ಯಾವ ರಾಷ್ಟ್ರದಲ್ಲಿ ಮಾಡಿದ್ದಾರೆ ಇದನ್ನ ಕಮೆಂಟ್ ಮಾಡಿ ನೋಡಿ ಇದೆಲ್ಲ ನಾವು ಒಂದು ವಿಷಯದ ಕರೆಂಟ್ ಇದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ ಅಲ್ವಾ ಸೌತ್ ಆಫ್ರಿಕಾದಲ್ಲಿ ಮಾಡಿರೋ ಜೋನ್ಸ್ಬರ್ಗ್ ಇದರ ಒಂದು ಫಸ್ಟ್ ರೀಜನಲ್ ಆಫೀಸು ಆಯ್ತಾ ಇದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ಫೈನ್ ಇವಾಗ ಇದರ ಒಂದು ಅಧ್ಯಕ್ಷರನ್ನ ಕೆ ವಿ ಕಾಮತ್ತು ಮೊದಲ ಅಧ್ಯಕ್ಷರಾಗಿದ್ರು ಎನ್ ಡಿ ಬಿ ಬ್ಯಾಂಕ್ನ ಆಯ್ತಾ ಅವರು ಮೊದಲ ಇದು ಓಪನ್ ಮಾಡದಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಅವರ ಮೊದಲ ಒಂದು ಅಧ್ಯಕ್ಷರಾಗಿದ್ದರು ಈಗ ಅವ್ರದ ಒಂದು ಟರ್ಮ್ ಮುಗಿತಾ ಇದೆ ಸೊ ಇದಕ್ಕೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅದು ಪ್ರೊಡೋ ಟ್ರಾಯ್ಝೊ ಅಂತಕ್ಕಂಥವ್ನ ಪ್ರೋಡೋ ಪ್ರೊಡೊ ಟ್ರಾಯ್ಝೊ ಅಂತಕ್ಕಂಥವ್ನ ಇದೇ ಒಂದು ಬ್ಯಾಂಕ್ಗೆ ಉಪಾಧ್ಯಕ್ಷರಾಗಿ ಅನಿಲ್ ಕಿಶೋರ್ ಭಾರತದವರು ಎಸ್ ಬಿ ಐಲಿ ಇರ್ತಕ್ಕಂಥವ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದಿಷ್ಟು ತಿಳ್ಕೊಬೇಕು ಸೊ ಎನ್ ಡಿ ಬಿ ಬ್ಯಾಂಕ್ ಬಂದು ನೀವು ಕರೆಕ್ಟ್ ಆನ್ಸ್ಫರ್ ಮಾಡಿದ್ರ ಅನ್ಕೋತೀನಿ ಅದು ಹೆಡ್ ಆಫೀಸ್ ಶಾಂಘೈ ಚೈನಾದಲ್ಲಿ ಇರತಕ್ಕಂಥದ್ದು ಓಕೆ ಪ್ರೊಡೋಟ್ ರಾಯ್ಸೋ ಅಂತಕ್ಕಂಥವ್ರು ಪ್ರೆಸಿಡೆಂಟ್ ಆಗ್ತಾರೆ ಕುಂದಾಪುರ್ ವಾಮನ್ ಕಾಮತ್ ಮೊದಲು ಆಗಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಇದು ಬಂದಿರತಕ್ಕಂಥದ್ದು ಆ ಸ್ಪೆಷಲ್ ಒಂದು ವರ್ಚುವಲ್ ಮೀಟಿಂಗ್ ಇಟ್ಕೊಂಡು ಕೋವಿಡ್ ದಿನ ವರ್ಚುವಲ್ ಮೀಟಿಂಗ್ ಇಟ್ಕೊಂಡು ಅಲ್ಲಿ ಆ ಬ್ಯಾಂಕ್ನ ಗೌರ್ನರ್ಸ್ಗಳೆಲ್ಲ ಸೇರಿ ಇವ್ರನ್ನ ಆಯ್ಕೆ ಮಾಡಿರತಕ್ಕಂಥದ್ದು ಇವರು ಬ್ರೆಜಿಲ್ನವ ಅಲ್ಲಿ ಪ್ರಜೆ ಆಗಿರ್ತಕ್ಕಂಥವ್ರು ಇವರು ಓಕೆ ವೈಸ್ ಪ್ರೆಸಿಡೆಂಟ್ ಆಗಿ ಎನ್ ಡಿ ಪಿಗೆ ಅನಿಲ್ ಕಿಶೋರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದ್ದವ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದಾರೆ ಹೆಂಡಿ ಏನು ಮಾಡುತ್ತೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಮೂಲ ಸೌಕರ್ಯಗಳಿಗೆ ಏನೇನು ಬೇಕು ಅದಕ್ಕೆ ಹಣಕಾಸು ಸೌಲಭ್ಯ ಮಾಡ್ತಕ್ಕಂಥದ್ದು ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಮಾಹಿತಿಯ ಪ್ರಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಗರಿಷ್ಠ ಉದ್ಯೋಗ ನೀಡುವ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಭಾರತೀಯ ರಾಜ್ಯ ಯಾವುದು ವೆರಿ ಇಂಪಾರ್ಟೆಂಟ್ ಓಕೆ ಮಹಾತ್ಮ ಗಾಂಧಿ ಎಂ ನೆರ್ಗಾ ಅಂತ ಕರಿತೀವಿ ಮಹಾತ್ಮ ಗಾಂಧಿ ಎಮ್ನೆರ್ಗಾ ಅಂತ ಕರಿತೀವಿ ಓಕೆ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಆಯಿತಾ ರಾಷ್ಟ್ರೀಯ ಒಂದು ಉದ್ಯೋಗ ಖಾತ್ರಿ ಯೋಜನೆ ಕನ್ನಡದಲ್ಲಿ ಹೇಳ್ತೀವಲ್ಲ ನೂರು ದಿನ ಕೆಲಸ ಕೊಡ್ತಕ್ಕಂಥದ್ದು ಒಂದು ವರ್ಷದಲ್ಲಿ ಮಿನಿಮಮ್ ಗ್ರಾಮೀಣ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಯುಟಿಲೈಸ್ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಗ್ರ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿ ಆನ್ಸರ್ ಮಾಡಿ ಸ್ನೇಹಿತರೆ ಪಾಸ್ ಮಾಡಿ ಆನ್ಸರ್ ಮಾಡಿ ಓಕೆ ಮಾಡಿದ್ರ ಅಂದ್ಕೋತೀನಿ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಇಸ್ ಅಗೇನ್ ಛತ್ತೀಸ್ಗಢ ಓಕೆ ಛತ್ತೀಸ್ಗಢ್ ಛತ್ತೀಸ್ಗಢ್ ಮೊದಲ ಸ್ಥಾನದಲ್ಲಿದೆ ಕರ್ನಾಟಕ ಎಷ್ಟೇ ಸ್ಥಾನದಲ್ಲಿದೆ ನಾನು ಕರ್ನಾಟಕ ಎಕನಾಮಿಕ್ ಅಫೇರ್ಸ್ ಕವರ್ ಮಾಡಿದ್ದೆ ಇದನ್ನ ಅದರದ್ದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಸಿಗುತ್ತೆ ಅದ್ರ ಸಪ್ರೇಟ್ ಎಕನಾಮಿಕ್ ಸರ್ವೇದ ನಾನು ಒಂದು ಪ್ಲೇ ಮಾಡಿದ್ದೀನಿ ಈವನ್ ನಾನು ಒಂದು ಇದ್ರ ಬಗ್ಗೆ ಕ್ವಿಜಿಪ್ ಕೂಡ ಮಾಡಿದ್ದೀನಿ ಓಕೆ ಸೊ ಕರ್ನಾಟಕ ಎಷ್ಟೇ ಸ್ಥಾನದಲ್ಲಿದೆ ಹೇಳಿ ಮೊದಲನೇ ಸ್ಥಾನ ಛತ್ತೀಸ್ಗಢದಲ್ಲಿದೆ ಓಕೆ ಫೈನ್ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಎರಡನೇ ಸ್ಥಾನ ಯಾವುದಿದೆ ರಾಜಸ್ಥಾನ ಇದೆ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಲ್ಯಾಕ್ಸ್ ಅಲ್ಲಿ ಹದಿನೆಂಟು ಪಾಯಿಂಟ್ ಐದು ಒಂದು ಲಕ್ಷ ಜನ ಯೂಟಿಲೈಸ್ ಮಾಡಿಕೊಂಡಿದ್ದಾರೆ ರಾಜಸ್ಥಾನ ಸೆಕೆಂಡ್ ಇದೆ ಉತ್ತರ ಪ್ರದೇಶ ತರ್ಡ್ ಇದೆ ನಾಲ್ಕು ವೆಸ್ಟ್ ಬೆಂಗಾಲ್ ಇದೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಡೇಟಾ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಫೈನ್ ಕರ್ನಾಟಕದ್ದು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಬಜೆಟ್ ಸಹ ಸಹಭಾಗಿತ್ವ ಓಕೆ ಇಂಟರ್ನ್ಯಾಷನಲ್ ಬಜೆಟ್ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು ಒಂದು ಮುಕ್ತ ಬಜೆಟ್ ಸಮೀಕ್ಷೆಯನ್ನು ಮಾಡಿದೆ ಓಕೆ ಯಾವ ಸಂಸ್ಥೆ ಇದನ್ನ ತಿಳ್ಕೊಬೇಕು ಇಂಟರ್ನ್ಯಾಷನಲ್ ಬಜೆಟ್ ಪಾರ್ಟ್ನರ್ಶಿಪ್ ಏನಿದೆ ಈ ಸಂಸ್ಥೆ ಮುಕ್ತ ಬಜೆಟ್ ಅಂತಕ್ಕಂಥ ಸಮೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತ ಬಿಡುಗಡೆ ಮಾಡಿದೆ ಏಳನೇ ಆವೃತ್ತಿ ಇದರ ಪ್ರಕಾರ ಭಾರತ ಬಜೆಟ್ ಪಾರದರ್ಶಕತೆ ಒಂದು ಟ್ರಾನ್ಸ್ಪರೆನ್ಸಿ ಮತ್ತು ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿಲಿ ಐವತ್ ಮೂರನೇ ಸ್ಥಾನದಲ್ಲಿದೆ ಭಾರತ ರ್ಯಾಂಕು ಈ ಪಟ್ಟಿಲಿ ಅಗ್ರಸ್ಥಾನದಲ್ಲಿರುವ ದೇಶವನ್ನು ಹೆಸರಿಸಿ ಇಲ್ಲಿ ನಿಮಗೆ ಏನು ಬೇಕಾದ್ರು ಕೇಳ್ಬೋದು ಇಲ್ಲಿ ಅಗ್ರಸ್ಥಾನದ ದೇಶ ಯಾವುದು ಅಂತ ಕೇಳ್ಬೋದು ಆಯ್ತಾ ಇನ್ನೊಂದು ನಿಮಗೆ ಭಾರತದ ರ್ಯಾಂಕ್ ಎಷ್ಟು ಅಂತ ಕೇಳಬಹುದು ಅಥವಾ ಈ ಕೆ ಎಸ್ ಲೆವೆಲ್ ಯು ಪಿ ಎಸ್ ಲೆವೆಲ್ ಹೆಂಗೆ ಕೇಳ್ತಾರೆ ಅಂದರೆ ಈ ಮುಕ್ತ ಬಜೆಟ್ ಸಮೀಕ್ಷೆ ಇದೆಯಲ್ಲ ಇದೊಂದು ಯಾರು ಹೊರಗೆ ತಂದಿದ್ದಾರೆ ಅಂತ ಕೇಳ್ತಾರೆ ಅಂತಾರಾಷ್ಟ್ರೀಯ ಬಜೆಟ್ ಸಹಭಾಗಿತ್ವದಲ್ಲಿ ಬಂದಿರತಕ್ಕಂಥ ಒಂದು ರಿಪೋರ್ಟ್ ಇದು ಸೊ ಈ ರೀತಿ ಕ್ವಶನ್ಸ್ಗಳು ಬರ್ತಾ ಇರ್ತದೆ ಸೊ ಫಾರ್ ದಿಸ್ ಆನ್ಸರ್ ಇಸ್ ನ್ಯೂಜಿಲ್ಯಾಂಡ್ ಓಕೆ ನ್ಯೂಜಿಲ್ಯಾಂಡ್ ಇಲ್ಲಿ ನೋಡಿ ನ್ಯೂಜಿಲ್ಯಾಂಡ್ ಫಸ್ಟ್ ಸೌತ್ ಆಫ್ರಿಕಾ ಸೆಕೆಂಡ್ ಎಂಬತ್ತೇಳು ಸ್ಕೋರ್ ಇಟ್ಕೊಂಡು ಅದು ಐವತ್ಮೂರನೇ ನಲವತ್ತೊಂಬತ್ತು ಮೂರನ ಐವತ್ ಐವತ್ಮೂರನೇ ರ್ಯಾಂಕು ನಲವತ್ತೊಂಬತ್ತು ಪಾಯಿಂಟ್ಸ್ ಇದು ಇದು ಪಾಯಿಂಟ್ಸ್ ಓಕೆ ಲಾಸ್ಟು ಎಮ್ ಎನ್ ಅಂದರೆ ಝೀರೋ ಇಂದ ಹಂಡ್ರೆಡ್ ಪಾಯಿಂಟ್ಸ್ ನಂಗೆ ಕೊಡ್ತಾರೆ ಬಂದ್ರು ಮೊದಲ ರ್ಯಾಂಕ್ ಬರ್ತಾರೆ ಝೀರೋ ತಗೊಂಡ್ರು ಕೊನೆ ರ್ಯಾಂಕ್ ಬರ್ತಾರೆ ಎಮ್ ಎನ್ ಝೀರೋ ತೊಗೊಂಡಿದೆ ಕೊನೆ ರಾಂಕ್ ಇದೆ ಓಕೆ ಐ ಬಿ ಪಿ ಇಂಟರ್ನ್ಯಾಷನಲ್ ಬಡ್ಜೆಟ್ ಪಾರ್ಟ್ನರ್ಶಿಪ್ ಹಕ್ಕಂತ ಸಂಸ್ಥೆ ಈ ಒಂದು ಓಪನ್ ಬಡ್ಜೆಟ್ ಸರ್ವೆ ಅಂತಕ್ಕಂಥದ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟ್ ಇದು ವೆರಿ ಇದೆರಡು ಮುಖ್ಯವಾಗಿ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು ಇಲ್ಲಿ ಮೊದಲನೇದು ಯಾರು ಅಂತ ಒಂದೊಂದ್ಸಲ ಕೇಳಲ್ಲ ನಿಮಗೆ ಭಾರತದ ರ್ಯಾಂಕ್ ಒಂದು ತಿಳ್ಕೊಳ್ಳಿ ಮತ್ತೆ ಇದು ಯಾವ ಸಂಸ್ಥೆ ಅಂತೂ ಇದು ಯಾವ ರಿಪೋರ್ಟ್ ಅಂತ ತಿಳ್ಕೊಳ್ಳಿ ಇದು ಏನಕ್ಕೆ ಅಂತಂದರೆ ಬಜೆಟಲ್ಲಿ ಹೆಂಗೆ ಮಾಡ್ತೀವಿ ಅದರ ಟ್ರಾನ್ಸ್ಪರೆನ್ಸಿ ಹೆಂಗಿರುತ್ತೆ ಅದನ್ನ ಹೆಂಗೆ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಯಾವುದು ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಯಾವುದು ವಯೋಲೇಷನ್ ಮಾಡೋಲ್ಲ ಅಂತ ಎಲ್ಲ ರಾಷ್ಟ್ರಗಳ ಬಜೆಟ್ನ ಒಂದು ಅನಲಿಸಿಸ್ ಮಾಡಿ ತಂದಿರತಕ್ಕಂಥದ್ದು ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬಂದ್ ಸ್ನೇಹಿತರೆ ಎತ್ತರದ ಪ್ರದೇಶ ಹೈ ಹಿಲ್ವೇಗಳಲ್ಲಿ ಕೇಸರಿಯನ್ನು ಬೆಳೆಯಲಾಗುತ್ತೆ ಅದರಲ್ಲಿ ಭಾರತೀಯ ರಾಜ್ಯಕ್ಕೆ ಈಗ ಕೇಸರಿಗೆ ಒಂದು ಜಿ ಐ ಟ್ಯಾಕ್ಸ್ ಸಿಕ್ಕಿದೆ ಅದು ಯಾವ ರಾಜ್ಯಕ್ಕೆ ಸಿಕ್ಕಿದೆ ಅಂತ ಹೇಳಿ ನಿಮ್ಗೆ ಗೊತ್ತೇ ಇರುತ್ತೆ ಅದು ಇದು ಎವರಿಬಡಿ ಸ್ನೋಸ್ ಕೇಸರಿ ಎಲ್ಲಿ ಬರೀತಾರೆ ಜಾಸ್ತಿ ಅಂತ ಜಮ್ಮು ಕಾಶ್ಮೀರ ಫೈನ್ ಇಲ್ಲಿ ಲಾಸ್ಟ್ ಮಂತ್ ಇದ್ರ ಜೊತೆಗೆ ಇನ್ನು ಮೂರಿಂದ ನಾಲ್ಕು ಇದಕ್ಕೆ ಜಿಐ ಟ್ಯಾಕ್ಸ್ ಆಗಿದೆ ಅದು ಕೂಡ ನೋಡ್ತಾ ಹೋಗೋಣ ಚಾಕೋ ಚಾಕ್ ಆವೋ ಅಂತಕ್ಕಂಥ ಒಂದು ಬ್ಲ್ಯಾಕ್ ರೈಸ್ ಒಂದು ಕಪ್ಪು ಭತ್ತ ರೈಸ್ ಅಂದ್ರೆ ಅಕ್ಕಿ ಮಣಿಪುರದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಜಿಐ ಟ್ಯಾಕ್ ಆಗಿದೆ ಗೋರಖ್ಪುರ ಟೆರ್ರಕೋಟ ಟೆರ್ರಕೋಟ ಅಂತಕ್ಕಂಥ ಒಂದು ಏನು ಆಟ್ ಇದು ಮಾಡ್ತೇವೆ ನಾವು ಒಂದು ಗೊಂಬೆಗಳ ರೀತಿ ಅದನ್ನ ಗೋರಖ್ಪುರ್ ಗೋರಖ್ಪುರ್ ಅಂದ್ರೆ ಎಲ್ಲಿ ಬರುತ್ತೆ ಗೋರಖ್ಪುರ್ ಯು ಪಿ ಅಲ್ಲಿ ಬರುತ್ತೆ ಉತ್ತರ ಪ್ರದೇಶ ಕೋವಿಲ್ಪಟ್ಟಿ ಕಡಲೆಕಾಯಿ ಮಿಠಾಯಿ ಕೋವಿಲ್ಪಟ್ಟಿ ಎಲ್ಲಿ ಬರುತ್ತೆ ತಮಿಳ್ನಾಡು ಬರುತ್ತೆ ತೂತುಕುಡಿ ಜಿಲ್ಲೆಯಲ್ಲಿ ಅಲ್ವಾ ಕೋ ಕಡಕಾಯಿ ಮಿಠಾಯಿ ಅದಕ್ಕೆ ಸಿಕ್ಕಿದೆ ಜಿಐ ಟ್ಯಾಕ್ ಕಾಶ್ಮೀರದ ಸ್ಯಾಫ್ರಾನ್ ಕೇಸರಿಗೆ ಜಿಐ ಟ್ಯಾಕ್ ಸಿಗಿದೆ ಕರೇವಾ ಅಂತಕ್ಕಂಥ ಹೈಲ್ಯಾಂಡ್ ಅಲ್ಲಿ ಜಮ್ಮು ಕಾಶ್ಮೀರದಿಂದ ಬೆಳೀತಾರೆ ಸೊ ಇದನ್ನ ಕೊಡೋದು ಯಾವುದೋ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಅಂತಕ್ಕಂಥದ್ದು ಕೊಡೋದು ಇದರ ಹೆಡ್ ಆಫೀಸ್ ಎಲ್ಲಿದೆ ಹೆಡ್ ಆಫೀಸ್ ಚೆನ್ನೈ ಎಲ್ಲಿದೆ ಸೊ ನೋಡಿ ಈ ಒಂದು ಕ್ವಶನ್ ಅಲ್ಲಿ ನಿಮ್ಗೆ ಎಲ್ಲಾನು ಕವರ್ ಮಾಡಿದ್ದೀನಿ ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳಬಹುದು ಚೆನ್ನೈಲಿದೆ ಜಿಯೋಗ್ರಾಫಿಕ್ ಇಂಡಿಕೇಶನ್ ರಿಜಿಸ್ಟ್ರಿ ಕೊಡ್ತಕ್ಕಂಥದ್ದು ಇದನ್ನ ಅಲ್ವಾ ಮತ್ತೆ ಇದು ಈಗ ರೀಸೆಂಟ್ ಆಗಿ ಸಿಕ್ಕಿರ್ತಕ್ಕಂಥದ್ದು ನೋಡಿ ನಿಮಗೆ ಕ್ವಶನ್ ಅಲ್ಲಿ ಒಂದು ಕ್ವಶನಲ್ಲಿ ಅಲ್ಲಿ ಎಷ್ಟು ನಾಲ್ಕು ಕ್ವಶನ್ ಕವರ್ ಮಾಡೋ ನಾಲ್ಕರಿಂದ ಇದು ಚಾಕ್ ಆವು ಅಂತಕ್ಕಂಥ ಜಿ ಎ ಟ್ಯಾಕ್ ಸಿಕ್ಕ ಯಾವುದು ಅಂತ ಕೇಳಬಹುದು ನಿಮ್ಗೆ ಇದೊಂದು ಕಪ್ಪು ಅಕ್ಕಿ ಯಾವ ರಾಜ್ಯದ್ದು ಮಣಿಪುರದ್ದು ಅಲ್ವಾ ಗೋರಖ್ಪುರ್ ಟೆರಾ ಸಿಕ್ಕಿದೆ ಸಿಕ್ಕಿದೆ ಎಲ್ಲಿದೆ ಉತ್ತರ ಯುಪಿ ಕೋವಿಲ್ಪಟ್ಟಿ ಕಡೆಕಾಲ ಮೀಟಾಗಿ ಸಿಕ್ಕಿದೆ ಟ್ಯಾಗು ಅದು ಯಾವ ರಾಜ್ಯದ್ದು ತಮಿಳುನಾಡು ಈ ರೀತಿ ಸೊ ಎಲ್ಲನೂ ತಿಳ್ಕೋಬೇಕಾಗಿದೆ ಸ್ನೇಹಿತರೆ ಓಕೆ ಫೈನ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದೀನಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ನನ್ನ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಫ್ರೆಂಡ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಬನ್ನಿ ಟಾಟಾ ಕನ್ಸಲ್ಟೆನ್ಸ್ ಸರ್ವಿಸು ಯಾವ ದೇಶದಲ್ಲಿ ಮೊದಲನೇ ಒಂದು ಅಂತಂದ್ರೆ ಇದು ಮೊದಲನೇ ಮೊದಲನೆಯ ಸಂಪೂರ್ಣ ಡಿಜಿಟಲ್ ಬ್ಯಾಂಕನ್ನು ಪ್ರಾರಂಭಿಸುತ್ತಾರೆ ಯಾವ ದೇಶದಲ್ಲಿ ಡಿಜಿಟಲ್ ಬ್ಯಾಂಕ್ ಡಿಜಿಟಲ್ ಬ್ಯಾಂಕ್ ಅಂದ್ರೇನು ಸರಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಇಸ್ ಡಿಫ್ರೆಂಟ್ ಡಿಜಿಟಲ್ ಬ್ಯಾಂಕ್ ಅಂದರೆ ಎಲ್ಲ ಬ್ಯಾಂಕಿಂಗ್ ಸಿಸ್ಟಮ್ನ ಡಿಜಿಟಲ್ ಆಗಿ ನಡೆಸ್ತಕ್ಕಂಥದ್ದು ಓಕೆ ಅದು ಟಿ ಸಿ ಎಸ್ ನಿಮ್ಗೆ ಗೊತ್ತು ಟಿ ಸಿ ಎಸ್ ಇಸ್ ಎ ಸಾಫ್ಟ್ವೇರ್ ಕಂಪನಿ ಇಂಡಿಯಾದ ಮೊದಲನೆಯ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಕಂಪನಿ ಇದು ಡಿಜಿಟಲ್ ಬ್ಯಾಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಯಾವ ದೇಶದಲ್ಲಿ ಇದು ಇಸ್ರೇಲ್ ದೇಶದಲ್ಲಿ ಓಕೆ ಇಸ್ರೇಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ನಮ್ಮ ರಾಜ್ಯದ ರಾಷ್ಟ್ರದ ಒಂದು ಕಂಪ್ನೀಸ್ ಬೇರೆ ರಾಷ್ಟ್ರಗಳ ಎಷ್ಟು ಆಗ್ತಾ ಇದೆಯಲ್ಲ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಸೊ ಅದು ಡೀಟೇಲ್ಸ್ ಇಲ್ಲಿದೆ ಇದಕ್ಕೆ ನೋಡಿಕೊಂಡ್ರೆ ದಟ್ಸ್ ಮೋರ್ ದನ್ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಬನ್ನಿ ಮನೆಯಲ್ಲಿ ಕಳೆದು ಹೋಯ್ತು ಅಂದರೆ ಲಾಸ್ಟ್ ಇನ್ ಹೋಮ್ ಅಂತ ಕರಿತೀವಿ ಲಾಸ್ಟ್ ಇನ್ ಹೋಮ್ ಲಾಸ್ಟ್ ಇನ್ ಹೋಮ್ ಅಂತ ಮನೆಯಲ್ಲಿ ಕಳೆದ ಹೋಯ್ತು ಅಂದರೆ ಲಾಸ್ಟ್ ಎಸ್ ಟಿ ಲಾಸ್ಟ್ ಇನ್ ಹೋಮ್ ಅಂತ ಶೀರ್ಷಿಕೆ ಅಡಿಯಲ್ಲಿ ಒಂದು ವರದಿ ಬಿಡುಗಡೆ ಮಾಡಿದ್ದಾರೆ ಅದರ ಮುಖಾಂತರ ಭಾರತದಲ್ಲಿ ಐದು ಮಿಲಿಯನ್ ಜನ ಅಂದರೆ ಮಕ್ಕಳು ಸ್ಥಳಾಂತರ ಆಗ್ತಾ ಇದ್ದಾರೆ ಅದರ ಅರ್ಥ ಏನು ಅಂದರೆ ಲಾಸ್ಟ್ ಇನ್ ಹೋಮ್ ಅಂದ್ರೆ ನಮ್ಮ ಒಂದು ಮನೆ ಅಂದ್ರೆ ಅರ್ಥ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ನಮ್ಮ ಸ್ಥಳದಲ್ಲಿ ನಾವು ಲಾ ಲಾಸ್ಟ್ ಅಂದ್ರೆ ಏನು ಕಳೆದು ಹೋಗ್ತಾ ಇದೀವಿ ಕಳೆದು ಹೋಗ್ತಾ ಇದ್ದೀವಿ ಇನ್ ದ ಸೆನ್ಸ್ ನಾವು ವಲಸೆ ಹೋಗ್ತಾ ಇದ್ದೀವಿ ನಮ್ಮ ಇಂಟರ್ನಲ್ ಬೌಂಡ್ರಿಲೆ ವಲಸೆ ಹೋಗ್ತಾ ಒಂದು ಕಡೆ ಸ್ಟೆಬಿಲಿಟಿ ಆಗಿಲ್ಲ ಅಂತ ಈ ವರದಿ ತಂದಿರತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತೇಳಿ ಯುನಿಸೆಫ್ ವಿಶ್ವಸಂಸ್ಥೆಯ ಇದೆಯಲ್ಲ ಯುನೈಟೆಡ್ ನೇಷನ್ ಚಿಲ್ಡ್ರನ್ಸ್ ಫಂಡ್ ಅಂತ ಏನು ಕರಿತೀವಿ ಅದು ತಂದಿರತಕ್ಕಂಥದ್ದು ಏನು ಹೇಳುತ್ತೆ ವರದಿ ಅಂದ್ರೆ ನೋಡಿ ಯುನಿಸೆಫ್ ಲಾಸ್ಟ್ ಅಟ್ ಹೋಮ್ ಅಂತೇಳಿ ದ ರಿಸ್ಕ್ ಆ್ಯಂಡ್ ಚಾಲೆಂಜ್ ಆಫ್ ಇಂಟರ್ನಲ್ ಡಿಸ್ಪ್ಲೇಸ್ ಚಿಲ್ಡ್ರನ್ ಆ್ಯಂಡ್ ಅರ್ಜೆಂಟ್ ಆ್ಯಕ್ಷನ್ ಬಿಕಾಸ್ ಆಫ್ ವಯೋಲೆನ್ಸ್ ಅಂದರೆ ವಯೋಲೆನ್ಸಿಂದ ಮತ್ತೆ ಕೆಲಸದ ಮುಖಾಂತರ ತುಂಬ ಜನ ವಲಸೆ ಆಗ್ತಾ ಇದ್ದಾರೆ ಮಕ್ಕಳು ಅಂತ ಹೇಳಿ ಆಯಿತಾ ಭಾರತದಲ್ಲಿ ಅದ್ರ ಬಗ್ಗೆ ಇದು ಹೈಲೈಟ್ ಮಾಡ್ತೀವಿ ಈ ರಿಪೋರ್ಟ್ ಸೊ ಈ ರಿಪೋರ್ಟ್ ಏನೋ ಯಾರು ತಂದಿದ್ದು ಇದನ್ನು ತಿಳ್ಕೊಂಡ್ರೆ ಸಾಕು ದಟ್ಸ್ ಮೋರ್ ದ್ಯಾನ್ ಅನ್ ಆಫ್ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ನಾಸ ನಿರ್ಮಿಸಿದ ಯಾವ ಬಾಹ್ಯಾಕಾಶ ದೂರದರ್ಶಕ ಇತ್ತೀಚೆಗೆ ಮೂವತ್ತು ವರ್ಷಗಳನ್ನು ಕಕ್ಷೆಯಲ್ಲಿ ಪೂರ್ಣಗೊಳಿಸಿದೆ ವೆರಿ ಇಂಪಾರ್ಟೆಂಟ್ ಟೆಲಿಸ್ಕೋಪ್ಸು ನ್ಯೂಸ್ ಅಲ್ಲಿ ಇರ್ತಾ ಇರ್ತವೆ ಸ್ನೇಹಿತರೆ ನಾನು ಆ ತಿಂಗಳು ಕವರ್ ಮಾಡಿರ್ತೀನಿ ಸೊ ಈಗ ತುಂಬಾ ಹಳೆ ಕರೆಂಟ್ ಅಫೇರ್ಸ್ ಹೋಗೋಲ್ಲ ನನ್ನ ಒಂದು ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಹತ್ತೊಂಬತ್ತರದ್ದು ಕೂಡ ಪ್ಲೇ ಲಿಸ್ಟ್ ಇದೆ ಮಂತ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತು ಕೂಡ ಪ್ಲೇ ಲಿಸ್ಟ್ ಇದೆ ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋದ್ರೆ ಸಿಗುತ್ತೆ ಸೊ ಅಲ್ಲಿ ಕವರ್ ಮಾಡಿರ್ತೀನಿ ಇದೇನಕ್ಕೆ ನ್ಯೂಸ್ ಅಲ್ಲಿ ಮೂವತ್ತು ವರ್ಷ ಕವರ್ ಮಾಡಿದೆ ಒಂದು ಬಾಹ್ಯಾಕಾಶ ದೂರದರ್ಶಕ ಟೆಲಿಸ್ಕೋಪ್ ಅಂದರೆ ಸ್ಪೇಸ್ ಟೆಲಿಸ್ಕೋಪ್ ಅದರ ಹೆಸರಿನ ಆಸ ಅದು ಅಂತ ಹೇಳಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅಂದ್ಕೊಳ್ತೀನಿ ದಯವಿಟ್ಟು ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಸ್ನೇಹಿತರೆ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಇಸ್ ಹಬಲ್ ಹಬಲ್ ಟೆಲಿಸ್ಕೋಪ್ ಅಂತಂದ್ರೆ ಮೂವತ್ತು ವರ್ಷ ಒಂದು ಈ ಟೆಲಿಸ್ಕೋಪ್ ಇದೆಯಲ್ಲ ದೂರದರ್ಶಕ ಸ್ಪೇಸಲ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ ಸ್ಪೇಸ್ ಅಲ್ಲಿ ಏನೇನೋ ಹಾಗು ಹೋಗ್ತಾ ಇರುತ್ತೆ ಅಂತಂದರೆ ಏನನ್ನ ಹಾಯ್ದು ಹೋಗ್ತವೆ ಯಾವುದೇ ಒಂದು ರೀತಿಯಾದ ಇದು ಅಂದರೆ ನಿಮಗೆ ಕಾಮೆಟ್ ಅಂತ ಕೇಳಿರ್ತೀರಾ ಅಲ್ವಾ ಈ ರೀತಿ ಯಾವ್ದಾದ್ರು ಬರ್ತಾ ಇದೆ ಭೂಮಿ ಕಡೆಗೆ ಸೊ ಸ್ಪೇಸ್ ಅಲ್ಲಿ ಏನೇನು ನಡವಳಿಕೆಗಳಿವೆ ಅದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಇದು ಒಂದು ಕೆಲಸ ಇದು ಮೂವತ್ತು ವರ್ಷ ಆಲ್ರೆಡಿ ಸ್ಪೇಸ್ ಅಲ್ಲಿ ಇದೆ ಮೂವತ್ತು ವರ್ಷದಿಂದ ನಾಸ ಅದು ಹಬಲ್ ಟೆಲಿಸ್ಕೋಪ್ ಅಂತಕ್ಕಂಥದ್ದು ಸ್ಪೇಸ್ ಟೆಲಿಸ್ಕೋಪ್ ಇದೆ ದಯವಿಟ್ಟು ನಾನು ಪಡ್ಕೊಳ್ಳಿ ದ ಹಬಲ್ ಟೆಲಿಸ್ಕೋಪ್ ಸ್ಪೇಸ್ ಅಚೀವ್ ಮೂವತ್ತು ವರ್ಷ ಆಗಿದೆ ಇನ್ ಆರ್ಬಿಟ್ ಆಯ್ತಾ ಹಬಲ್ ದಿ ಡಿಸೈನ್ ಅಲೋಂಗ್ ಇಟ್ ಟು ಬಿ ರಪೇರ್ಡ್ ಅಂಡ್ ಅಪ್ಗ್ರೇಡ್ ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ಬೈ ಆಸ್ಟ್ರೋನಾಟ್ಸ್ ಆಸ್ ಇಟ್ ಮೇಡ್ ಇಟ್ಸ್ ಆಫ್ ಒನ್ ಆಫ್ ನಾಸ ಲಾಂಗೆಸ್ಟ್ ಲೈವಿಂಗ್ ಅಂಡ್ ಮೋಸ್ಟ್ ವ್ಯಾಲ್ಯಬಲ್ ಅಬ್ಸರ್ವೇಟರ್ಸ್ ಬೀನ್ ಟ್ರಾನ್ಸ್ಫಾರ್ಮೇಶ್ ಅಂಡ್ ಇಮೇಜ್ ಡಿಕೇಟ್ಸ್ ಅಂದ್ರೆ ಇದಕ್ಕೆ ಎಂಥ ಟೆಕ್ನಾಲಜಿ ಅಂದ್ರೆ ತಾನೇ ರಿಪೇರಿ ಮಾಡ್ಕೊಳ್ಳೋದು ತನ್ನ ತಾನೇ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡ್ಕೊಳ್ತಾ ಆ ರೀತಿ ಟೆಕ್ನಾಲಜಿನ ನಾಶದವ್ರು ಬಿಲ್ಡ್ ಮಾಡಿ ಸ್ಪೇಸಲ್ಲಿ ಬನ್ನಿ ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯರ ನಾಗರಿಕರನ್ನು ಮರಳಿ ಕರೆ ತರಲು ಕೇಂದ್ರ ಸರ್ಕಾರವು ಭಾರತದ ಅತಿ ದೊಡ್ಡ ಸ್ಥಳಾಂತರಿಸುವ ಯೋಜನೆಯನ್ನು ಪ್ರಾರಂಭಿಸಿದೆ ಅದರ ಮಿಷನ್ ಎಕ್ಸರೇನು ನಿಮ್ಗೆ ಗೊತ್ತಿದೆ ಇದೆ ಕೋವಿಡ್ ಇಂದ ಇರೋರಿಗೆ ತಂದಿರತಕ್ಕಂಥ ಸಿಂಪಲ್ ಕ್ವಶನ್ಸ್ ನಿಮ್ಗೆ ಗೊತ್ತಿರುತ್ತೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಕರೆಕ್ಟ್ ನೀವು ಮಾಡಿದ್ದೀರಾ ಯಾವುದು ಅದರ ಹೆಸರು ಅಂದರೆ ವಂದೇ ಭಾರತ್ ಮಿಷನ್ ಓಕೆ ವಂದೇ ಭಾರತ್ ಮಿಷನ್ ಫಿಫ್ತ್ ಇದು ರೈಟ್ ಆನ್ಸರ್ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ನಾನು ಡೈರೆಕ್ಟ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಲ್ಲ ಈ ಮಿಷನ್ ಅಡೀಲಿ ಎರಡು ಸಲ ಮೂರನೇ ಸಲ ಕೂಡ ದ ಸೆಕೆಂಡ್ ಫೇಸು ಕೂಡ ಕಮೆಂಟ್ಸ್ ಮಾಡಿದ್ದಾರೆ ಒಂದಷ್ಟು ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಭಾರತೀಯರನ್ನ ವಾಪಸ್ ತರೋಕ್ಕೋಸ್ಕರ ಒಂದು ಮಿಷನ್ ಮಾಡಿರ್ತಕ್ಕಂಥದ್ದು ಹದಿನೈದು ಸಾವಿರ ಸಿಟಿಸನ್ಸ್ ತರಬೇಕು ಅಂತೇಳಿ ಹನ್ನೆರಡು ಕಂಟ್ರಿಯಿಂದ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ರಿಜಿಸ್ಟ್ರರ್ ಜನರಲ್ ಆಫ್ ಇಂಡಿಯಾ ಓಕೆ ರಿಜಿಸ್ಟ್ರಲ್ ಜನರಲ್ ಆಫ್ ಇಂಡಿಯಾ ಆರ್ ಜಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಹದಿನೆಂಟಕ್ಕೆ ಸಂಗ್ರಹಿಸಿದ ಮಾಹಿತಿ ಆಧಾರದ ಮೇಲೆ ನೋಂದಣಿ ವ್ಯವಸ್ಥೆ ಅಂದರೆ ಒಂದು ಮಾಹಿತಿ ಸಂಗ್ರಹಣ ಮಾಡಿ ಒಂದು ನೋಂದಣಿ ರಿಜಿಸ್ಟರ್ ಮಾಡಿದೆ ಇದ್ರ ಪ್ರಕಾರ ಅತಿ ಹೆಚ್ಚು ಶಿಶು ಮರಣ ಹೊಂದಿರೋ ಭಾರತೀಯ ರಾಜ್ಯದ ಹೆಸರು ತಿಳಿಸಿ ಅಂತ ಕೊಟ್ಟಿರೋದು ಶಿಶು ಮರಣ ಅಂದ್ರೆ ಏನು ನಾವು ಅಲ್ಲಿ ಹೇಳ್ತೀವಿ ಐ ಎಮ್ ಆರ್ ಅಂತ ಕರಿತೀವಿ ಐ ಎಮ್ ಆರ್ ಅಂದರೆ ಇನ್ಫಾಂಟ್ ಮಾರ್ಟ್ ಮೆ ರೇಟ್ ಅಂತ ಕಳಿಸ್ತೀವಿ ಇನ್ಫಾಂಟ್ ಮಾರ್ಟಲಿಟಿ ರೇಟ್ ಅಂದರೆ ಶಿಶು ಮರಣ ಎಷ್ಟು ಅಂತ ಶಿಶು ಮರಣ ಅಂದರೆ ಒಂದು ಸಾವಿರ ಜನ ಶಿಶುಗಳು ಜನಿಸಿದರೆ ಅದರಲ್ಲಿ ಎಷ್ಟು ಶಿಶುಗಳು ಸಾಯ್ತವೆ ಒಂದು ಸಾವಿರದಲ್ಲಿ ಒಂದು ವರ್ಷದ ಒಳಗೆ ಓಕೆ ಒಂದು ವರ್ಷದ ಒಳಗೆ ಒಂದು ಸಾವಿರ ಜನದಲ್ಲಿ ಎಷ್ಟು ಜನ ಸಾಯ್ತಾರೆ ಶಿಶುಗಳು ಅಂತೇಳಿ ಯಾಕೆಂದರೆ ಭಾರತದಲ್ಲಿ ಇದು ತುಂಬ ಜಾಸ್ತಿ ಇತ್ತು ಇವಾಗ ಈ ರಿಪೋರ್ಟ್ ಏನು ತಂದಿದೆ ಇದೊಂದು ತರದ್ ಯಾವುದು ರಿಜಿಸ್ಟರ್ಡ್ ಜನರಲ್ ಆಫ್ ಇಂಡಿಯಾ ಆರ್ ಜಿ ಐ ನೆನಪಿಟ್ಕೋಬೇಕು ಇದು ಕೂಡ ಕೆ ಎಸ್ ಲೆವೆಲ್ಲು ಅಲ್ಲಲ್ಲಿ ಕೇಳ್ತಾರೆ ಈಗ ನಿಮ್ಗೆ ಗೊತ್ತಿದೆ ಎಫ್ ಡಿ ಎ ಪಿ ಎಸ್ ಎಲ್ಲ ಕೆ ಎಸ್ ಲೆವೆಲ್ ಅಲ್ಲಿ ಆಗಿದೆ ಕೆ ಎಸ್ ಲೆವೆಲ್ ಕ್ವೆಶನ್ ಪೇಪರ್ ಯು ಪಿ ಎಸ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಲ್ವಾ ಫೈ ಇದು ಯಾವ ದೇಶ ಅತಿ ಹೆಚ್ಚು ಶಿಶು ಮರಣ ಹೊಂದಿರತಕ್ಕಂಥದ್ದು ರಾಷ್ಟ್ರ ರಾಜ್ಯ ರಾಜ್ಯ ಯಾವುದು ಅಂತ ಹೇಳಿ ಸೊ ಆ ರಾಜ್ಯ ಯಾವುದು ಅಂತಂದ್ರೆ ಮಧ್ಯಪ್ರದೇಶ ಅತಿ ಹೆಚ್ಚು ಶಿಶು ಮರಣ ಇರತಕ್ಕಂಥದ್ದು ನಮ್ಮ ಭಾರತದಲ್ಲಿ ಆವ್ರೇಜ್ ಎಲ್ಲ ರಾಜ್ಯಗಳು ಸೇರ್ಸೆ ಒಂದು ಆವರೇಜ್ ಸರಾಸರಿ ಶಿಶು ಮರಣ ಇರೋದು ಮೂವತ್ತೆರಡು ಓಕೆ ಸಾವಿರಕ್ಕೆ ಮೂವತ್ತೆರಡು ಜನ ಇದು ಕೂಡ ನೆನಪಿಟ್ಕೋಬೇಕು ನೀವು ಸಾವಿರಕ್ಕೆ ಮೂವತ್ತೆರಡು ಜನ ಸೊ ನೋಡೋಣ ಬನ್ನಿ ಇಲ್ಲಿ ಮಧ್ಯಪ್ರದೇಶದಲ್ಲಿ ಎಷ್ಟು ಜನ ಅಂತ ಹೇಳಿ ನೋಡಿ ಡಿ ಫ್ರಮ್ ಫಿಫ್ಟಿಯಿಂದ ಮೂವತ್ತೆರಡಕ್ಕೆ ಬಂದಿದೆ ನಮ್ಮ ರಾಷ್ಟ್ರದಲ್ಲಿ ಅದ್ರ ಡೀಟೇಲ್ ಕೂಡ ಇದೆ ಇನ್ಫೋರ್ಟ್ ಮಾರ್ಟಿಟಿ ರೇಟ್ ಅಂತ ಕರಿತೀವಿ ಮಧ್ಯಪ್ರದೇಶ ಇಸ್ ದ ಹೈಯೆಸ್ಟ್ ಅಂದ್ರೆ ನಲವತ್ತೆಂಟು ಒಂದು ಸಾವಿರಕ್ಕೆ ನಲವತ್ತು ಜನ ಶಿಶು ಮರಣ ಆಗ್ತಿರೋದು ಮಧ್ಯಪ್ರದೇಶದಲ್ಲಿ ನೀವು ಯು ಪಿ ಬಿಹಾರ್ ಅದನ್ನು ಹಾಕ್ಬಿಡ್ಬೇಡಿ ಯಾಕಂದ್ರೆ ನ್ಯೂಸಲ್ಲಿ ನ್ಯೂಸಲ್ಲಿ ಇತ್ತು ಎಷ್ಟು ಜನ ಶಿಶು ಮರಣ ಆಗಿದೆ ಅಂತ ಈಗಿನ ಹೊಸ ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಶಿಶು ಮಾಡಿರೋದು ಮಧ್ಯಪ್ರದೇಶದಲ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಫೈನ್ ನೆಕ್ಸ್ಟು ಆತ್ಮ ಭಾರತ ಇದು ನಿಮ್ಗೆ ಗೊತ್ತಿರತಕ್ಕಂಥದ್ದು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಆ ಟೆನ್ ಪರ್ಸೆಂಟ್ ಜಿ ಡಿ ಪಿ ಅಷ್ಟು ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಎಷ್ಟು ಲಕ್ಷ ಅಂತ ಕೇಳಿದರೆ ಇದಕ್ಕೆ ನೀವು ಆಟೋಮೆಟಿಕ್ ಮಾಡೇ ಮಾಡ್ತೀರಾ ಇಟ್ ಈಸ್ ಎ ಟ್ವೆಂಟಿ ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥದ್ದು ಸ್ವಾವಲಂಬಿ ಭಾರತ ಅಂತ ಸೆಲ್ಫ್ ರಿಲಯಂಟ್ ಅಂತ ಕರಿ ಇದು ನಿಮ್ಗೆ ಗೊತ್ತಿದೆ ಆರ್ಥಿಕತೆಯನ್ನು ಪುನರ್ಜೀವನ ಮಾಡಿಸೋದಕ್ಕೋಸ್ಕರ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ನ ಅನೌನ್ಸ್ ಮಾಡಿರೋದು ಅದನ್ನು ನಾಲ್ಕು ಟ್ರೆಂಚ್ ಆಗಿ ಮಾಡಿದ್ದಾರೆ ನಾಲ್ಕು ವಿಭಾಗಗಳಾಗಿ ಮಾಡಿದ್ದಾರೆ ಅದು ಡೀಟೇಲ್ ಒಂದೊಂದು ವೀಡಿಯೋ ಕೂಡ ಮಾಡಿದ್ದೆ ಅದು ಪ್ಲೇ ಲಿಸ್ಟ್ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಕ್ಕಂಥದ್ದು ಅದರ ಲಿಂಕ್ ಕೂಡ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಸ್ನೇಹಿತರೆ ಓಕೆ ಇದ್ರ ಬಗ್ಗೆ ಐ ನೋ ಇಟ್ ಟು ಎಕ್ಸ್ಪ್ಲೇನ್ ಮಚ್ ಮೋರ್ ಫೈನ್ ನೆಕ್ಸ್ಟ್ ಹೋಗೋಣ ಮೊನ್ನೆ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ವಿಶ್ವ ಆರ್ಥಿಕ ಡಬ್ಲ್ಯೂ ಇ ಎಫ್ ವರ್ಲ್ಡ್ ಎಕನಾಮಿಕ್ ಫೋರಂ ಓಕೆ ವಿಶ್ವ ಆರ್ಥಿಕ ವೇದಿಕೆ ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಂಕ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಬಿಟ್ಟಿದೆ ಓಕೆ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅದರಲ್ಲಿ ಸ್ವೀಡನ್ ಅಗ್ರಸ್ಥಾನದಲ್ಲಿದೆ ಭಾರತದ ಶ್ರೇಣಿ ಎಷ್ಟು ಅಂತ ಕೇಳಿರೋದು ಕ್ವಶನ್ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂದ್ರೆ ನವೀಕರಿಸಬಹುದಾದ ಇಂಡ ಒಂದು ಎನರ್ಜಿ ಅಂದ್ರೆ ಶಕ್ತಿ ಕೆಡಿದ್ರೆ ಟ್ರಾನ್ಸ್ಫಾರ್ಮ್ ಆಗಬೇಕು ಟ್ರಾನ್ಸಿಷನ್ ಆಗಬೇಕು ನಾವು ಯಾಕಂದ್ರೆ ನವೀಕರಿಸಲಾಗದ ಶಕ್ತಿನೇ ಯೂಟಿಲೈಸ್ ಮಾಡಿಕೊಂಡು ವಾಯುಮಾಲಿನ್ಯ ಮಾಡ್ದೇನೆ ನವೀಕರಿಸಬಹುದಾದ ಶಕ್ತಿ ಜೊತೆ ಹೆಚ್ಚಾಗಿ ನಾವು ಕಾನ್ಸ್ಟ್ರೇಟ್ ಮಾಡಿ ಅದ ಕಡೆ ಹೋಗ್ತಾ ಇರ್ತಕ್ಕಂಥ ದೇಶದಲ್ಲಿ ಸ್ವೀಡನ್ ಮೊದಲ ಸ್ಥಾನದಲ್ಲಿದೆ ಅದನ್ನ ಬಿಡುಗಡೆ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕ ವೇದಿಕೆ ನೋಡಿ ಇದರಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಕ್ವಶನೇ ಬಂದ್ಬಿಡುತ್ತೆ ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಾಂಕ ಅಥವಾ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ನ ಬಿಡುಗಡೆ ಮಾಡ್ತಕ್ಕಂಥ ರಾಜ್ಯ ಸಂಸ್ಥೆ ಯಾವುದು ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ ಈ ರೀತಿ ಕೇಳ್ತಾರೆ ಸೊ ಒಂದು ಕ್ವಶನ್ ನಾವು ಯಾವ ರೀತಿ ನಾವು ಸ್ಟಡಿ ಮಾಡ್ಬೇಕು ಅಂತೇಳಿ ಸೊ ಇದರಲ್ಲಿ ಭಾರತದ ರ್ಯಾಂಕ್ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿರ್ಬೇಕಾದ್ರೆ ಭಾರತದ ರ್ಯಾಂಕ್ ಎಪ್ಪತ್ನಾಲ್ಕು ಸ್ವೀಡನ್ ಫಸ್ಟ್ ಸ್ವಿಜರ್ಲೆಂಡ್ ಸೆಕೆಂಡ್ ಇರತಕ್ಕಂಥದ್ದು ಫಿನ್ಲ್ಯಾಂಡ್ ಥರ್ಡ್ ಅಲ್ಲಿ ಇರತಕ್ಕಂಥದ್ದು ಓಕೆ ಕಂಟಿನ್ಯೂಸ್ ಆಗಿ ಮೂರು ವರ್ಷದಿಂದ ಸ್ವಿಟ್ಜರ್ಲ್ಯಾಂಡ್ ಸ್ವೀಡನ್ ಫಿನ್ಲ್ಯಾಂಡ್ ಕಂಟಿನ್ಯೂಸ್ ಆಗಿ ಬರ್ತಾರೆ ಮೊದಲನೇ ಸ್ಥಾನದಲ್ಲಿ ಸ್ವಿಡ್ ಸ್ವೀಡನ್ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟ್ ವರ್ಲ್ಡ್ ಎಕನಾಮಿಕ್ ಫೋರಂ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತಕ್ಕಂಥದ್ದು ಓಕೆ ವೆರಿ ಇಂಪಾರ್ಟೆಂಟ್ ಫೈನ್ ಎಲ್ಲ ಅರ್ಥ ಆಗಿದೆ ಅಂತ ನೂರ ಹದಿನೈದು ಕಂಟ್ರಿ ಮೇಲೆ ಮಾಡಿರ್ತಕ್ಕಂಥದ್ದು ಭಾರತ ಎಪ್ಪತ್ತನೇ ರ್ಯಾಂಕ್ ಇದೆ ಕಮ್ಮಿ ಇದ್ದೀವಿ ತುಂಬ ಅಂದರೆ ಹಿಂದೆ ಇಲ್ಲಿದ್ದೀವಿ ನಾವು ಇನ್ನೂ ಮುಂದಕ್ಕೆ ಬರಬೇಕು ನವೀಕರಿಸದ ಬಹುದಾದ ಇಂಧನಕ್ಕೆ ನಾವು ಮೈಗ್ರೇಟ್ ಆಗಬೇಕು ಮಿಥನಾಲ್ ಆಗಿರ್ಬೋದು ಸೋಲಾರ್ ಸಿಸ್ಟಮ್ ಎನರ್ಜಿ ಆಗಿರ್ಬೋದು ವಿಂಡ್ ಎನರ್ಜಿ ಆಗಿರ್ಬೋದು ಅಲ್ವಾ ಫೈನ್ ಇದ್ರ ಬಗ್ಗೆ ಡೀಟೇಲ್ ನಾವು ಅಪ್ಕಮಿಂಗ್ ವಿಡಿಯೋಸ್ ನೋಡೋಣ ಸ್ನೇಹಿತರೆ ಮುಂದೊಂದು ಕ್ವಶನ್ ಹೋಗೋಣ ತಂತ್ರಜ್ಞಾನ ಚಾಲಿತ ನಿಯಂತ್ರಣ ಕೊಠಡಿ ಕಮ್ ಮ್ಯಾನೇಜ್ಮೆಂಟ್ ಮಾಹಿತಿ ವ್ಯವಸ್ಥೆಯಾದ ಚಾಂಪಿಯನ್ಸ್ ಅನ್ನು ಪ್ರಾರಂಭಿಸಿದ ಸಚಿವಾಲಯ ಯಾವುದು ಚಾಂಪಿಯನ್ ಪೋರ್ಟಲ್ ಏನು ಮಾಡುತ್ತೆ ಗೊತ್ತಾ ಒಂದು ರೀತಿ ಎನಿ ಔಟ್ಪುಟ್ನ ನಿಮಗೆ ಜಾಸ್ತಿ ಕೊಡ್ತಕ್ಕಂಥದ್ದು ಔಟ್ಪುಟ್ ಜಾಸ್ತಿ ಅಂತ ಅಂದ್ರೆ ಫಸ್ಟ್ ಇದು ಯಾವ ಸಚಿವಾಲಯ ಪ್ರಾರಂಭ ಮಾಡಿದ್ದು ಅಂತ ನಾವು ತಿಳ್ ತಿಳ್ಕೊಂಡು ಹೋಗೋಣ ಆನ್ಸರ್ ಮಾಡಿ ಚಾಂಪಿಯನ್ ಪೋರ್ಟಲ್ನ ಯಾವ ಸಚಿವಾಲಯ ಪ್ರಾ ಆರಂಭಿಸಿರ್ತಕ್ಕಂಥದ್ದು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಸ್ ಎಸ್ ಇದ ರೈಟ್ ಆನ್ಸರು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಓಕೆ ಎಮ್ ಎಸ್ ಎಂ ಇ ಎಮ್ ಎಸ್ ಎಮ್ ಇ ಸಚಿವಾಲಯ ಮಿನಿಸ್ಟ್ರಿ ಓಕೆ ಇದೇನು ಮಾಡುತ್ತೆ ಇದೇನು ಇಲ್ಲ ಎಮ್ ಎಸ್ ಎಮ್ ಇಲ್ಲಿ ಚಾಂಪಿಯನ್ ಅಂತಕ್ಕಂಥ ಫುಲ್ ಫಾರ್ಮ್ ನೋಡೋದಾದ್ರೆ ಕ್ರಿಯೇಷನ್ ಆ್ಯಂಡ್ ಹಾರ್ಮೋನಿಯಸ್ ಅಪ್ಲಿಕೇಶನ್ಸ್ ಆಫ್ ಮಾಡರ್ನ್ ಪ್ರೋಸೆಸ್ ಫಾರ್ ಇನ್ಕ್ರೀಸಿಂಗ್ ದ ಔಟ್ಪುಟ್ ಅನ್ ನ್ಯಾಷನಲ್ ಸ್ಟ್ಯಾತ್ ಇದು ಫುಲ್ಲು ಎಕ್ಸ್ಪ್ಲೈನ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಅಂತ ಕರಿಬೋದು ಏನಂದರೆ ನಿಮಗೆ ಔಟ್ಪುಟ್ಟ ನೀವು ಈ ಪೋರ್ಟಲ್ ಎಮ್ ಎಸ್ ಎಮ್ ಇಲ್ಲಿ ಹೋದರೆ ನಿಮಗೆ ನಿಮ್ಗೆ ಏನು ಬೇಕು ಅದರ ಔಟ್ಪುಟ್ ಹೆಂಗಿರಬೇಕು ಅಂದರೆ ನೀವು ಆ್ಯಕ್ಸಸ್ ಮಾಡೋಕ್ಕೆ ಈ ಒಂದು ಈ ಮಿನಿಸ್ಟ್ರಿ ಅಡಿಯಲ್ಲಿ ಏನೇನು ಫೆಸಿಲಿಟಿಗಳಿದೆ ಏನೇನು ನಿಮಗೆ ಸಬ್ಸಿಡಿಸ್ಗಳಿದೆ ಎಲ್ಲನೂ ಆ್ಯಕ್ಸಸ್ ಮಾಡಿ ಬೇಗ ಬೇಗ ನಿಮಗೆ ಅಪ್ರೂವಲ್ ಸಿಗೋಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಇದು ಒಂದು ವರ್ಡಲ್ಲಿ ಹೇಳಬೇಕಾದ್ರೆ ಓಕೆ ಕೂಡ ಇಲ್ಲಿದೆ ಯು ಕ್ಯಾನ್ ರೀಡ್ ಇಟ್ ದ ಸಿಸ್ಟಮಿಟಲ್ಸ್ ಮಾಡರ್ನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಪೋರ್ಟಲ್ ರೆಡಿ ಮಾಡಿದರೆ ಸೊ ಬೇಗ ಬೇಗ ನಿಮ್ಗೆ ಏನೇನು ಅಪ್ರೂವ್ ಸಿಗಬೇಕು ಸೊ ದಟ್ ಯಾ ಎಷ್ಟೇ ಜನ ಬಂದ್ರು ಅದಕ್ಕೆ ಔಟ್ಪುಟ್ ಬೇಗ ಬೇಗ ಸಿಗಬೇಕು ಅನ್ನೋದು ಇದರ ಅರ್ಥ ಸೊ ಚಾಂಪಿಯನ್ ಪೋರ್ಟಲ್ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅನ್ನೋದು ನೆನಪಿಟ್ಕೊಳ್ಳಿ ದಟ್ಸ್ ಮೋರ್ ದನ್ ಎನ್ ಫಾರ್ ದಿಸ್ ಕ್ವಶನ್ ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಮಾವಿನ ಕೃಷಿಕರನ್ನು ಬೆಂಬಲಿಸಲು ಯಾವ ಭಾರತೀಯ ರಾಜ್ಯದ ಮಾವಿನ ಇಲಾಖೆ ಫ್ಲಿಪ್ಕಾರ್ಟ್ ನೋಡಿ ಒಪ್ಪಂದ ಮಾಡ್ಕೊಂಡು ಅಂದ್ರೆ ಒಂದು ರಾಜ್ಯದ ಮಾವಿನಕಾಯಿ ಇಲಾಖೆ ಇದೆಯಲ್ಲ ಮಾವಿನ ಹಣ್ಣನ್ನು ನೋಡ್ಕೊಳ್ತಕ್ಕಂಥ ಇಲಾಖೆ ಫ್ಲಿಪ್ಕಾರ್ಟ್ ಹಿಂಗ ಒಪ್ಕಂದ ಮಾಡ್ಕೊಂಡಿದೆ ಸೊ ದಟ್ ಫ್ಲಿಪ್ಕಾರ್ಟ್ನಲ್ಲಿ ಅದನ್ನು ಸೇಲ್ ಮಾಡ್ಬೋದು ಅಂತೇಳಿ ಅದು ಯಾವ ರಾಜ್ಯ ಆನ್ಸರ್ ಮಾಡಿ ಸ್ನೇಹಿತರೆ ಪಾಸ್ ಮಾಡಿ ಆನ್ಸರ್ ಮಾಡಿ ಎಸ್ ಮೋಸ್ಟ್ ಆಫ್ ದ ಪೀಪಲ್ ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾ ಅನ್ಕೋತೀನಿ ಅದು ಕರ್ನಾಟಕ ನನ್ನದೇ ಅರ್ಧ ಕರ್ನಾಟಕ ರಾಜ್ಯ ಮಾಡಿರತಕ್ಕಂಥದ್ದು ಓಕೆ ಸೊ ಅದ್ರ ಬಗ್ಗೆ ಡೀಟೇಲ್ ನೋಡೋಣ ಬನ್ನಿ ದ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡಿಪಾರ್ಟ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಕೋಪರೇಷನ್ ಲಿಮಿಟೆಡ್ ಏನಿದೆ ಅದು ಫ್ಲಿಪ್ಕಾರ್ಟ್ ಜೊತೆ ಒಂದು ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೆ ಮ್ಯಾಂಗೋ ಬೆಳಿತಾ ಇರ್ತಕ್ಕಂಥ ಇದನ್ನು ಸೀಸನ್ನಲ್ಲಿ ಅದರ ಪ್ರಾಡಕ್ಟ್ಸ್ನ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಮಾಡಬೇಕು ಅಂತೇಳಿ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡಿಪಾರ್ಟ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಕಾರ್ಪೋರೇಷನ್ ಲಿಮಿಟೆಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಓಕೆ ಫೈನ್ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ತಿಳ್ಕೊಳ್ಳಿ ಎಕ್ಸಾಂಪಲ್ ಕೇಳ್ತಾರೆ ಕೆ ಪಿ ಎಸ್ ಸಿಲಿ ಕರ್ನಾಟಕದ ಬಗ್ಗೆ ಇರೋದ್ರಿಂದ ಫೈನ್ ನೆಕ್ಸ್ಟ್ ಬನ್ನಿ ಕ್ರೀಡಾ ಕ್ಷೇತ್ರವನ್ನು ಹೆಚ್ಚಿಸಲು ಅಂದರೆ ಕ್ರೀಡೆನ ಕ್ಷೇತ್ರನ ಒಂದು ಜಾ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಕ್ರೀಡೆಗೆ ಕೈಗಾರಿಕಾ ಸ್ಥಾನಮಾನ ಕೊಟ್ಟಿದೆ ಅದು ಯಾವ ರಾಜ್ಯ ಮೊದಲನೇ ರಾಜ್ಯ ಅದು ಸೊ ಮೊದಲನೇ ರಾಜ್ಯ ಅದು ಕ್ರೀಡೆಗೆ ಕೈಗಾರಿಕಾ ಅಂದರೆ ಕಾರ್ಖಾನೆ ಕೈಗಾರಿಕಾ ಸ್ಥೇಹಿತ ಇಂಡಸ್ಟ್ರಿ ಸ್ಟೇಟಸ್ ಕೊಟ್ಟಿದೆ ಸ್ಪೋರ್ಟ್ಸ್ಗೆ ಇಂಡಸ್ಟ್ರಿ ಸ್ಟೇಟಸ್ ಕೊಟ್ಟಿದೆ ಯಾವುದಕ್ಕೆ ಸ್ಪೋರ್ಟ್ಸ್ಗೆ ಅದು ಯಾವ ರಾಜ್ಯ ಆನ್ಸರ್ ಮಾಡಿ ಸ್ನೇಹಿತರೆ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಅನ್ಕೋತೀನಿ ಮಿಜೋರಾಂ ಓಕೆ ಸೆಕೆಂಡ್ ಇಸ್ ರೈಟ್ ಆನ್ಸರ್ ಸೊ ಮಿಜೋರಾಂ ಈ ಒಂದು ಕ್ರೀಡೆಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದರೆ ಒಂದು ಇಂಡಸ್ಟ್ರಿ ಸ್ಟೇಟಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂತಂದ್ರೆ ಇದು ಫಸ್ಟ್ ಸ್ಟೇಟ್ ನಮ್ಮ ಭಾರತದಲ್ಲಿ ಇಂಡಸ್ಟ್ರಿ ಕೋರ್ಸ್ದಾಗ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅದಕ್ಕೆ ಬಜೆಟರ ಅಲೋಕೇಶನ್ನ ಇಡಬಹುದು ಅಲ್ಲಿ ಅದಕ್ಕೆ ದುಡ್ಡುಗಳನ್ನ ಇಡಬಹುದು ಮತ್ತೆ ನಿಮ್ಗೆ ಗೊತ್ತು ಅಲ್ಲಿ ಅತಿ ಹೆಚ್ಚು ಫುಟ್ಬಾಲ್ ಆಡೋರ್ಸ್ ಜನ ಜಾಸ್ತಿ ಸಿಗ್ತಾರೆ ಕ್ಲಬ್ಸ್ಗಳು ಜಾಸ್ತಿ ಇದೆ ಅಂತೇಳಿ ಅವಾಗ ನಾವು ಆ ಜನನ ನಮ್ಮ ಅಂದರೆ ಆ ಕ್ರೀಡೆ ಕ್ಷೇತ್ರನ ಕೈಗಾರಿಕೆ ಮಾಡಿದಾಗ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಮತ್ತೆ ನಮ್ಮ ಗ್ಲೋಬಲ್ ಲೆವೆಲ್ಗೆ ಕ್ರೀಡಾಪಟುಗಳು ಸಿಗ್ತಾರೆ ಅದಕ್ಕೆ ಹೆಚ್ಚು ದುಡ್ಡು ಕೊಡೋದಾಗುತ್ತೆ ಅದಕ್ಕೊಂದು ಇಂಡಸ್ಟ್ರಿ ಲೆವೆಲ್ ಕೊಟ್ಟಿದ್ದಾರೆ ಸೊ ಇದರಿಂದ ಏನೇನು ಉಪಯೋಗಗಳಿದೆ ಅಂತಕ್ಕಂಥ ನಿಮಗೆ ಗೊತ್ತೇ ಆಗುತ್ತೆ ಆಟೋಮೆಟಿಕ್ಕಾಗಿ ಸೊ ಇದು ಅರ್ಥ ಆಗಿದೆ ಅಂದ್ಕೋತೀನಿ ಕಂಪ್ಲೀಟಾಗಿ ನಾನು ಮ್ಯಾಕ್ಸಿಮಮ್ ಥಿಂಗ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ ಮೇ ಮಂತ್ ಕರೆಂಟ್ ಅಫೇರ್ಸ್ನ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಪ್ರತಿಯೊಂದು ಕ್ಯಾನ್ಸರ್ ಮಾಡಿ ಸೊ ಇದೇ ರೀತಿ ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಕೂಡ ತರ್ತಾ ಇದ್ದೀನಿ ಒಂದೊಂದು ವೀಕ್ದು ಸಂಡೇ ಹೊತ್ತು ಬರ್ತಾ ಇರುತ್ತೆ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ನಲ್ಲ ಮಾಡಿ ಮತ್ತು ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿದೆ ಮರಿ ಬರೀಬಿಡಿ ಪುನೀತ್ ಫೋರಮ್ ಅಂತ ಓಕೆ ಪುನೀತ್ ಫೋರಮ್ ಅಂತ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು